ಪ್ರೀತಿ ಅಂತ ಸೋದರ ಸೋದರಿಯರೇ ನಿಮ್ಮೆಲ್ಲರಿಗೂ ತಂದೆಯ ದೇವ್ ನಮ್ಮದಲು ನಮ್ಮ ರಕ್ಷಕನ ಒಡೆಯಾಗಿನ ಯೇಸು ಕೃಷ್ಣ ನಮ್ದಲ್ಲೂ ಒಂದೇ ನಡೆಸುತ್ತಾ ದೇವರೊಂದು ಪ್ರೀತಿ ಕರುಣೆ ಕೃಪೆಗಳಿಂದ ಈ ದಿನ ಕೂಡ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವ್ರು ಕೊಟ್ಟಂಥ ಮಹಾಕೃಪೆಗಾಗಿ ದೇವರಿಗೆ ಕೊಡ್ತಂಥ ಉಳ್ಳವರಾಗಿದ್ದೀವಿ ಇನ್ನು ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಗಳೇ ಆರನೇ ವಾಲ್ಯೂಮ್ನ ಹೋದಂಥ ಎಲ್ಲ ಸೋದರ ಸೋದರಗಳು ತಮ್ಮ ಕೈಗಳನ್ನ ಎತ್ತಬೇಕಾಗಿ ಕೇಳ್ಕೊತೀನಿ ನಾವು ಅನೇಕ ಒಂದು ವಾರಗಳಿಂದ ನಮ್ಮ ಹಿರಿಯ ಸೋದರು ಬ ಬರೆದಂಥ ವಾಲ್ಯೂಮ್ ಅದರ ಆರನೇ ವಾಲ್ಯೂಮ್ನಲ್ಲಿ ಅನೇಕ ವಿಚಾರಗಳನ್ನ ನಾವೇನು ಮಾಡಿದ್ರಿ ನಾವು ಓದ್ತಾ ಬರ್ತಾ ಇದ್ರಿ ಸೊ ಅದಲ್ಲಿ ಮುಖ್ಯವಾಗಿ ನೋಡ್ಬೇಕಾರೆ ಈ ಒಂದು ಅಧ್ಯಾಯದಲ್ಲಿ ನಾವು ಏನಪ್ಪ ನೋಡ್ತೀವಿ ಅಂತಂದರೆ ಒಂದು ನೂತನ ಸೃಷ್ಟಿ ಭೂಲೋಕದಲ್ಲಿ ಅವರು ಬದುಕಬೇಕಾರೆ ಅವ್ರಿಗೆ ಯಾವ ರೀತಿ ಒಂದು ಕೆಲಸಗಳನ್ನ ಇರಬೇಕು ಭೂಲೋಕದ ಹಂಗಗಳು ಅದರ ಫೋರ್ಟೀನ್ ಚಾಪ್ಟ್ರಲ್ಲಿ ನಮಗೆ ಅನೇಕ ವಿಚಾರಗಳನ್ನ ಕೊಡ್ತದೆ ಅದರಲ್ಲಿ ಕಳೆದ ವಾರ ನೋಡಿರೋಂಥ ಒಂದು ವಿಚಾರಗಳಲ್ಲಿ ನಾವು ಏನು ಮಾಡಿದ್ರಿ ಸಾಲದ ಬಗ್ಗೆ ಏನು ಮಾಡಿದ್ವಿ ನಾವು ನೋಡಿದ್ರಿ ಸೊ ಯಾರಿಗಾರ ಜ್ಞಾಪ್ನ ಇದೆಯಾ ಯಾವ ಸಾಲದ ಬಗ್ಗೆ ನೋಡಿದ್ರೆ ಯಾವ ಸಾಲ ಇರಬೇಕು ಯಾವ ಸಾಲ ಇರಬಾರ್ದು ಆಮೇಲೆ ಸಣ್ಣ ಪುಟ್ಟ ಸಾಲದ ಬಗ್ಗೆ ನೋಡಿದ್ರಿ ಸೊ ಯಾರಿಗಾರ ಜ್ಞಾಪ್ನ ಇದೆಯಾ ಯಾರಿಗೂ ಜ್ಞಾಪನ ಇಲ್ವಾ ಅಯ್ಯೋ ಸಾಲ ಮಾಡಬಾರ್ದು ಇದ್ದಿದ್ರಲ್ಲೇ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ರು ಓಕೆ ಆಮೇಲೆ ಇನ್ನೊಂಥರ ಸಾಲದ ಬಗ್ಗೆ ನೋಡಿದ್ರೆ ಏನಪ್ಪಾ ಅಂತಂದ್ರೆ ಸಮಯದ ಸಾಲ ಪಡೆಯುವಂಥದ್ದು ಅದ್ರ ಬಗ್ಗೆ ಏನಂತ ನೋಡಿದ್ರಿ ಕಳೆದ ವಾರ ನಮ್ಮ ಸೋದರ ಸೋದರಿಗಳ ಒಂದು ಸಮಯನ ನಾವು ಆ ಕಾಲಹರಣೆ ಮಾಡಬೇಕಾ ವ್ಯರ್ಥ ಮಾಡಬಾರ್ದು ಅದು ವೆರಿ ಗುಡ್ ಅದರ ಸದ್ಯ ನೋಡ್ಬೇಕ್ರೆ ನಮ್ಗೆ ವಿನಾವಕಾಶವಾಗಿ ಏನೋ ಕಾರಣ ಇಲ್ದ್ರ ಸುಮ್ನೆ ಒಬ್ಬರು ಮನೆಗೆ ಹೋಗಿ ಸುಮ್ನೆ ಮಾಡೋಂಥದ್ದು ಏನ್ ಮಾಡಕ್ ಹೋಗ್ಬಿಡ್ತು ಮಡಕೆ ಹೋಗ್ಬಾರ್ದು ಅಂತ ಒಂದು ಸಾಲ ನಮ್ಗೆ ಏನಾಗಿರ್ಬಾರ್ದು ಇರಬಾರ್ದು ಅಂತ ಕೂಡ ಮಾಡ್ತೀರಿ ನೋಡ್ತೀರಿ ಅಲ್ದಾರ ಆಮೇಲೆ ಇನ್ನೊಂದು ಕೂಡ ವಿಚಾರ ನೋಡಿದ್ರಿ ಏನಪ್ಪಾ ಅಂತಂದ್ರೆ ಏನ್ರಿ ಯಾರ ನಮ್ಮನ್ನ ಮನೆಗೆ ಕರೀದಿರ ಆ ಅದು ಹೋಗೋದು ಏನ್ ಮಾಡ್ಬೇಕಂತ ಸಂದರ್ಭದಲ್ಲಿ ಹೋಗ್ಬೇಕಾ ಅಥವಾ ಹೆಂಗೆ ಅಥವಾ ನಮ್ಗೆ ಯಾರ ಒಂದು ಪ್ರಾಪರ್ ಆಗಿರೋಂತ ಒಂದು ಇನ್ವಿಟೇಷನ್ ಕೊಡ್ತಿರೋ ಸಂದರ್ಭದಲ್ಲಿ ನಾವ್ ಏನ್ ಮಾಡ್ಬೇಕು Positive, आगे invitation आगे positive invitation ಇರ್ಬೇಕು ಅವ್ರ ಕರ್ದು ಹೊರತು correct ಆಗಿ ಪ್ರೀತಿಯಿಂದ ಕರ್ದ್ರೆ ಹೋಗ್ಬೇಕು ಬ್ರದರ್ ವೆರಿ good ಅಂದ್ರೆ positive ಇನ್ವಿಟೇಷನ್ ಇರಬೇಕು ಪ್ರೀತಿಯಿಂದ ಕರ್ದ್ರೆ ಹೋಗ್ಬೇಕು ಗುಡ್ ಓಕೆ ನೆಕ್ಸ್ಟ್ ರೇಷ್ಮ ಶ್ರೀ ಏನ್ ಹೇಳ್ತಿದ್ರು ಹೇಳಿ ಅವರು ಬಲವಂತ ಮಾಡಿ ಅವರು ಕರಿಬೇಕ್ರಿ ಬ್ರದರ್ ಅವರು ಒತ್ತಾಯಕ್ಕೆ ಕರ್ದ್ರೆ ಮಾತ್ರ ಹೋಗ್ಬೇಕು ಅಲ್ವಾ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಇನ್ವಿಟೇಷನ್ ಇತ್ತು ಅಂದ್ರೆ ನಮ್ಮನ್ನ ಕರೆದ್ರೆ ನಾವೇನ್ ಮಾಡ್ಬೇಕು ಹೋಗ್ಬೇಕು ಕರಿದೀರಾ ಏನ್ ಮಾಡಕ್ ಹೋಗ್ಬೇಕು ಹೋಗೋ ಅಂತದ್ದು ಸರಿಯಲ್ಲ ಅದ್ಗೆ ಈ ಲೋಕದಲ್ಲಿ ಒಂದ್ ಗಾದೆ ಹೇಳ್ತಾರೆ ಅದಂತ ಕರ್ದ್ರ ಬಂದವನ್ನ ಏನ್ ಮಾಡ್ರಿ ಅಂತ ಹೇಳ್ತಾರಲ್ಲ ಆದ್ರಲ್ಲ ನಮ್ಗೆ ಅವಶ್ಯಕತೆ ಇಲ್ದಿರ ನಾವ್ ಅಂತ ಒಂದು ಸಿಚುವೇಶನ್ ಏನ್ ಆಗ್ಬಾರ್ದು ಆಗ್ಬಾರ್ದು ಸೊ ಅದ್ ಏನ್ ನೋಡ್ಬೇಕ್ರೆ ದೇವ್ರ ಮಕ್ಳು ಏನಾಗ್ಬೇಕು ಸ್ವಲ್ಪ ಜ್ಞಾನವಾಗಿ ನಡ್ಕೊಳೋ ಇರಬೇಕು ಇರ್ಬೇಕು ಅಲ್ವರ ಅಂದ್ರೆ ಆ ಬೇರೆಯವರು ಒಂದು ಸ್ವಾತಂತ್ರ್ಯದ ಮೇಲೆ ನಾವು ಒತ್ತಾಯ ಏನ್ ಮಾಡಕ್ ಹೋಗ್ಬಾರ್ದು ಮಾಡಕ್ ಹೋಗ್ಬಾರ್ದು ಅಲ್ವರಾ ಉದಾಹರಣೆ ನೋಡ್ಬೇಕ್ರೆ ನಮ್ಮ ಜೀಸಸ್ ಕ್ರೈಸ್ಟ್ ಕೂಡ ಶಿಷ್ಯನ ರತ್ವಕೆನೆ ಏನ್ ಕೇಳಿದ್ರಪ್ಪ ಅಂದ್ರೆ ಒಂದು ಪಾಸಿಟಿವ್ ಇನ್ವಿಟೇಷನ್ ಇದ್ರು ನೋಡಿದ್ರು ಈ ಮಾಸಕ್ಕೆ ಹೋಗ್ತಾ ಇರ್ಬೇಕಾರೆ ಏನ್ರಿ ಬನ್ನಿ ಅಂತ ತುಂಬಾ ಸ್ವಾಗತ ಮಾಡಿದ್ಮೇಲೆನೆ ಯೇಸು ಕ್ರಿಸ್ತು ಏನಪ್ಪಾ ಮಾಡಿದ್ರೆ ಅವರು ಇದಕ್ಕೆ ಹೋಗೋದಕ್ಕೆ ಏನ್ ಮಾಡಿದ್ರು ಮನ್ಸು ಮಾಡಿದ್ದೆವು ಅದಕ್ಕೆ ಅವ್ರ ಜೊತೆಗೆ ಏನ್ ಮಾಡ್ತಾರೆ ಊಟಕ್ಕೆ ಕುತ್ಕೊಂಡ್ ಏನು ಏನ್ ಮಾಡ್ತೀರಿ ಅವ್ರು ನೋಡ್ತಿರಿ ಅದರ ಸರಿ ನಾವೇನ್ ಮಾಡಿದ್ರಿ ಇಲ್ಲಿವರೆಗೂ ನೋಡಿದ್ರಿ ಈ ವಾರ ನಾವ್ ಮಾಡೋಣ ಅದನ್ನ ಹಂಗೆ ನಾವು ಕಂಟಿನ್ಯೂ ಮಾಡೋಣ ಆ ಪೇಜ್ ನಂಬರ್ ಫೈವ್ ಸೆವೆಂಟಿ ಒನ್ ಕನ್ನಡದಲ್ಲಿ ಪೇಜ್ ನಂಬರ್ ಮುನ್ನೂರ ಹನ್ನೆರಡು ರೈಟ್ ಆ್ಯಂಡ್ ಸೈಡ್ ಫಸ್ಟ್ ಪೆರ ಸೊ ಯಾರೋ ಸಹೋದರ ಸಹೋದರಿಗಳು ಯಾರೋ ಓದೋರ್ ಇದ್ರೆ ತಮ್ಮ ಕೈಗಳನ್ನ ಎತ್ತಿದ್ರೆ ಅವಕಾಶವನ್ನು ಕೊಡಕ್ಕೆ ಅನುಕೂಲ ಆಗ್ಬೋದು ಆಮೇಲೆ ಯಾರ ಹತ್ರನೂ ವಾಲ್ಯೂಮ್ಸ್ ಇಲ್ಲ ಅಂತಂದರೆ ಇಲ್ಲ ಅಂತ ಹೇಳೋಂಥ ಸಹೋದರ ಸೋದರಿಗಳಿಗೆ ನಾವು ವಾಲ್ಯೂಮ್ ಕೊಡೋದಕ್ಕೆ ಪ್ರಯತ್ನ ಮಾಡೋಣ ಓಕೆ ಯಾರು ಓದ್ತೀರಾ ವಿನೋದಷ್ಟರ್ ಓದ್ಬೋದಾ ಆಗ್ತದಾ ಓದ್ತೀನಿ ಬ್ರದರ್ ಥ್ಯಾಂಕ್ ಯು ಈ ಪ್ರತಿ ಬಂದ ಕಾಜ್ಞೆಗಳಿಗೆ ಪೂರ್ಣವಾಗಿ ಒಪ್ಪುವಂತೆ ಮುನ್ನೂರ ಹನ್ನೆರಡರಲ್ಲಿ ರೈಟ್ ಹ್ಯಾಂಡ್ ಸೈಡ್ ಮೊದಲನೇ ಕೆಲವರು ಅಂತಿದೆ ಗೊತ್ತಾ ಕೆಲವರು ಮನಸ್ಸಿನಲ್ಲಿ ನೆಲೆಸಿ ಅಲ್ಲಿಂದ ಬರ್ತದೆ ನೋಡಿ ವಿನೋದ್ ಅಷ್ಟೇ ಏನೆಂದರೆ ಅಲ್ಲಿಂದ ಓದ್ಬೇಕು ಹೌದು ಮುನ್ನೂರ ಹನ್ನೆರಡು ರೈಟ್ ಹ್ಯಾಂಡ್ ಸೈಡ್ ಮೊದಲನೇ ಪ್ಯಾರ ಇದೆ ಗೊತ್ತಾ ಅಲ್ಲಿಂದ ಓದಿ ಕೆಲವರ ಮನಸ್ಸಿನಲ್ಲಿ ನೆಲೆ ಮಾಡಿರುವ ಕಲ್ಪನೆ ಏನೆಂದರೆ ಅವರು ತಮ್ಮ ಸ್ವಾಭಾವಿಕ ಅಥವಾ ಆತ್ಮಿಕ ಸಂಬಂಧಿಗಳೊಡನೆ ತಂಗುವ ಸ್ವಾತಂತ್ರ್ಯ ಹೊಂದಿದ್ದೇವೆ ಎಂಬುದು ಇದು ಮಹಾ ತಪ್ಪು ಅಂತಹ ಯಾವುದೇ ಹಕ್ಕು ಇರುವುದಿಲ್ಲ ನಮಗೆ ನೀಡುವ ಹಾಗೂ ಉದಾರತೆ ತೋರುವ ಹಕ್ಕು ಇದೆಯಾದರೂ ಅಂತ ಅಂತವುಗಳನ್ನು ಇತರರಿಂದ ಕೇಳಿ ಪಡೆದುಕೊಳ್ಳುವ ಹಕ್ಕು ಇರುವುದಿಲ್ಲ ಅದು ಅವರವರ ಸ್ವಂತವಾಗಿದ್ದು ಅವರನ್ನು ಅದನ್ನು ನೀಡಲೂ ಬಹುದು ಇಲ್ಲವೇ ನೀಡದಿರಲೂ ಬಹುದು ಅದರ ಬಗ್ಗೆ ಅವರೇ ಮನೆ ವಾರ್ತೆಯವರು ನೂತನ ಸೃಷ್ಟಿಗಳು ತಮ್ಮನ್ನು ವೈಹಿಕ ಐಹಿಕ ಸಂಗತಿಗಳ ಬಗ್ಗೆ ತಪ್ಪುವ ತಿಳಿದ ಸಹೋದರರು ಅಥವಾ ಸಂಬಂಧಿಗಳು ವರ್ಚಸ್ಸು ಬೀರುವಂತೆ ಎಷ್ಟರ ಮಟ್ಟಿಗೆ ಅನುಮತಿಸಬಹುದೆಂಬುದು ಹೆಚ್ಚಾಗಿ ಭೇಟಿ ಮಾಡುವುದರ ದೈಹಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳ ಮೇಲೆ ಅರಿತುಕೊಂಡಿದೆ ಹೇಗೂ ತನಗೂ ಹಾಗೂ ಈ ಪ್ರಶ್ನೆಯ ಬಗ್ಗೆ ದೃಢ ಮನಸ್ಸಿಲ್ಲದೆ ತನ್ನನ್ನು ಸಂಬಂಧಿಸುವ ಸಂಬಂಧಿಸುವವರಿಗೆ ಮತ್ತು ಯಾರು ಈ ಭೇಟಿಯನ್ನು ಅಧಿಕೃತ ಬೇಟೆಯನ್ನಾಗಿ ಭೇಟಿಯನ್ನಾಗಿ ಮಾಡುತ್ತಾರೋ ಅಂಥವರಿಗೆ ನ್ಯಾಯ ಉಂಟಾಗುವಂತೆ ಅದನ್ನು ಅವರನ್ನು ಉಪಚರಿಸುವನು ಬಹುಶಃ ನಿಮ್ಮನ್ನು ಹೆಚ್ಚು ಕಾಲ ಉಳಿಸಿಕೊಳ್ಳುವ ಅನುಕೂಲತೆ ನಮ್ಮಲ್ಲಿ ಇಲ್ಲ ಎಂದು ನಾವು ನಿಮಗೆ ತಿಳಿಸಲೇಬೇಕಾಗಿದೆ ಎಂದು ಸ್ಪಷ್ಟವಾಗಿ ಹೇಳಿಬಿಡಬೇಕು ಅಥವಾ ಅಂತಹ ಜನರೊಡನೆ ವ್ಯವಹರಿಸಬಹುದಾದ ಮತ್ತೊಂದು ಉತ್ತಮ ರೀತಿ ಎಂದರೆ ಅದರ ಅವರ ಭೇಟಿಯ ಪ್ರಾರಂಭದ ದಿನದಲ್ಲಿಯೇ ಒಂದು ನಿಶ್ಚಿತ ದಿನಗಳವರೆಗೆ ಮಾತ್ರವೇ ಅವರನ್ನು ತಮ್ಮಲ್ಲಿ ಉಳಿಸಿಕೊಳ್ಳಲು ಸಾಧ್ಯ ಎಂಬುದನ್ನು ಮುಚ್ಚು ಮರೆಯಿಲ್ಲದೆ ಹೇಳಿ ಅವರನ್ನು ಒಂದು ಊಟಕ್ಕೂ ಒಂದು ದಿನ ಅಥವಾ ವಾರದ ಮಟ್ಟಿಗೂ ಆಹ್ವಾನಿಸುತ್ತಿದ್ದೇವೆ ಎಂದು ಮುಂತಿಳಿಸಿ ಅವರಿಗೆ ಅವಧಿ ತು ಕುರಿತು ಊಹಿಸುವುದಕ್ಕೆ ಅವಕಾಶ ಇಲ್ಲದಂತೆ ಮಾಡಬಹುದಾಗಿದೆ ಇಂತಹ ಕ್ರಮವು ಮನೆಯ ಕುಟುಂಬದ ಹಣದ ಬಂಡವಾಳ ಒಬ್ಬರ ಸ್ವಂತ ಸಮಯ ದೇವರ ಸೇವೆ ಮುಂತಾದವುಗಳ ಹಿತದೃಷ್ಟಿಯಲ್ಲಿ ಅಗತ್ಯವೆಂದು ಕಂಡುಬರುತ್ತವೆ ಬರುತ್ತದೆ ಮತ್ತು ಈ ದೆಸೆಯಲ್ಲಿ ದೃಢವಾದ ತೀರ್ಮಾನವಿಲ್ಲದೆ ಹೆಚ್ಚಿನ ಜನರಿಗೆ ಹೀಗೆ ಮಾಡುವುದು ಸಹಾಯಕ ಆದರೆ ಯಾರೊಡನೆಯೂ ಕರುಣೆ ಇಲ್ಲದೆ ಈ ಬಗ್ಗೆ ಮಾತನಾಡುವುದು ಸರಿಯಲ್ಲ ಅವರು ಈ ವಿಷಯದಲ್ಲಿ ನಿರ್ದಿಷ್ಟವಾಗಿ ನಮಗಿಂತ ಹೆಚ್ಚು ಅಥವಾ ಇತರರಿಗಿಂತ ಹೆಚ್ಚು ದುರ್ಬಲರಾಗಿರಬಹುದು ಮತ್ತು ಬೇರೆ ನಿರ್ದಿಷ್ಟವಾದ ವಿಚಾರಗಳಲ್ಲಿ ಅವರಿಗಿಂತ ಹೆಚ್ಚು ನಾವು ದುರ್ಬಲರಾಗಿರಬಹುದು ಯಾವುದೇ ಸಂಗತಿಗಳಲ್ಲಿ ನಾವು ದಯಾಪರರಾಗಿ ಉದಾರತೆಯಿಂದ ಅವರನ್ನು ಗೌರವಿಸುವಂತೆ ಆಲೋಚಿಸಬೇಕು ಮತ್ತು ನಾವು ನಮ್ಮಷ್ಟಕ್ಕೆ ಅಡ್ಡಿಪಡಿಸಬಹುದಾದ ಯಾವುದೇ ಕ್ರಮವನ್ನು ಕೈಗೊಳ್ಳದಂತೆ ನಿರ್ಧರಿಸಬೇಕು ಸಿಸ್ಟರ್ ಅಂತ ಸಹೋದರ ಇಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ಇನ್ನೊಂದು ತರದ್ದು ಏನಪ್ಪ ಮಾಡ್ತಾರೆ ಇದನ್ನ ಫರ್ದರ್ ಅಂದ್ರೆ ಬೇರೆಯವರು ಸ್ವಾತಂತ್ರ್ಯದ ಮೇಲೆ ಅಧಿಕಾರ ಚಲಾಯಿಸ್ಬಾರ್ದು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ ಉದಾಹರಣೆಗೆ ನೋಡ್ಬೇಕಾದ್ರೆ ಕೆಲವು ಜನ ಸಂಬಂಧಿಕೆ ಸಂಬಂಧಿಕರಿಗೆ ಎಸ್ಪೆಷಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ರಕ್ತ ಸಂಬಂಧಿಗಳಿರ್ಬೋದು ಅಚ್ಚೊ ನ್ಯಾಚುರಲ್ಟಿವ್ಸ್ ಇರ್ಬೋದು ಅಲ್ಲರ ಏನ್ರಿ ದೊಡ್ಡಪ್ಪ ಚಿಕ್ಕಪ್ಪ ಮಾಮ ಮಚ್ಚ ಅವ್ರು ಎಲ್ಲ ಇರ್ತಾರಲ್ಲ ಸೊ ಇದರಲ್ಲಿ ನೋಡ್ಬೇಕ್ರೆ ಏನಾಗಿರ್ತಾರೆ ಅಂತಂದ್ರೆ ಏನ್ರಿ ಒಂದು ನಂಬಿ ಒಂದು ಅಪನಂಬಿಕೆ ಏನಪ್ಪಾ ಅಂದ್ರೆ ಅಯ್ಯೋ ನಾವೆಲ್ಲ ಅವ್ರ ರಕ್ತ ಸಂಬಂಧಿಗಳು ಆ ಮನೆಗೆ ಹೋಗಿ ನಮ್ಗೆ ಯಾವಾಗ ಏನಿದೆ ಒಂದು ಸ್ವಾತಂತ್ರ್ಯ ಇದೆ ಅಂತ ಅಂದ್ಬಿಟ್ಟು ಒಂದು ಅಭಿಪ್ರಾಯ ಇದೆ ಆದ್ರೆ ಇದೇ ತರ ಸ್ಪಿರಿಚುಯಲ್ ಆಗಿ ಒಂದು ಸಹೋದರ ಸೋದರಿಗಳ ಮೇಲೆ ಕೂಡ ಅದರ ಎಕ್ಸಾಂಪಲ್ ನೋಡ್ಬೇಕ್ರೆ ಯಾರೋ ಒಬ್ಬ ಸಹೋದರ ಸೋದರಿಗಳು ತುಂಬಾ ಕ್ಲೋಸ್ ಆಗಿತ್ತು ಅಂದ್ರೆ ಏನ್ರಿ ಆ ಅವ್ರ ಮೇಲೆ ಏನ್ರಿ ಒಂದು ದಬ್ಬಾಳಿಕೆ ಮಾಡೋಂಥದ್ದು ಅಥವಾ ಅವರು ಸಮಯನ ಯಾವ ರೀತಿ ಬೇಕಾದ್ರೆ ಯೂಸ್ ಅಂತ ಅಂತಂದ್ಬಿಟ್ಟು ಒಂದು ತಪ್ಪಾದ ನಂಬಿಕೆ ಏನಾಗಿದೆ ಅದು ಇದೆ ಅಲ್ದರ ಸದ್ಯ ನೋಡ್ಬೇಕಾದ್ರೆ ಏನಪ್ಪ ಇದೆ ಅಂತ ನೋಡ್ಬೇಕಾದ್ರೆ ಎಲ್ಲರಿಗೂ ಒಂದು ಸ್ವಾತಂತ್ರ್ಯ ಅಂತಿದೆ ಎಲ್ಲರಿಗೂ ಒಂದು ಆ ದೇವರ ಒಂದು ಸ್ವಂತ ಚಿತ್ತ ಅಂತ ಏನ್ ಮಾಡ್ತಾರೆ ಅದನ್ನ ಕೊಟ್ಟಿದ್ರೆ ಅದನ್ನ ನಾವೇನಪ್ಪ ಮಾಡ್ಬೇಕು ಅಂದ್ರೆ ಪರಿಗಣಿಸ್ಬೇಕು ಅಲ್ದ್ರ ಅವ್ರಿಗೂ ಒಂದು ಸ್ವಾತಂತ್ರ್ಯ ಇದೆ ಅವ್ರಿಗೂ ಒಂದು ಫೀಲಿಂಗ್ಸ್ ಅಂತಿದೆ ಅದೆಲ್ಲದಕ್ಕೂ ನಾವೇನು ಮಾಡಬೇಕು ಕೊಡಬೇಕಂತ ಕೊಡ್ಬೇಕಂತ ರೀತಿಯಲ್ಲಿ ಏನು ಮಾಡ್ಬೇಕು ಒಂದು ಒಂದು ಮರ್ಯಾದೆ ಮಾಡಬೇಕು ಅದನ್ನು ಅದನ್ನ ಕೊಡ್ಬೇಕು ಅದರ ಸೊ ಅದರಿಂದ ನೋಡ್ಬೇಕಾದ್ರೆ ಯಾವುದೇ ರೀತಿ ಏನ್ರಿ ನಮ್ಮ ಒಂದು ಏನು ಹೇಳ್ತಾರೆ ಒತ್ತಡ ಏನ್ರೇ ಹಾಕಂತದ್ದು ಈ ಈ ವಿಚಾರದಲ್ಲಿ ಎಸ್ಪೆಷಲಿ ಏನಲ್ಲ ಒಂದು ಸರಿಯಲ್ಲ ಅದರ ಅದೇ ರೀತಿ ಇವಾಗ ಯಾರೋ ಒಬ್ರನ್ನ ಸ್ವಾಗತಿಸ್ತೀರಿ ಅಥವಾ ಯಾರನ್ನ ಒಬ್ರನ್ನ ಮನೇಲಿ ನಾವು ಎಂಟರ್ಟೈನ್ ಮಾಡ್ತೀರಿ ಅಂತಂದ್ರೆ ಇದು ಎಷ್ಟು ಮಟ್ಟಿಗೆ ನ್ಯಾಯವಾಗಿರಬೇಕು ಅಂತಂದರೆ ಏನ್ರಿ ಇದನ್ನ ಒಂದು ಅರ್ಥ ಆಗೋಂಥ ರೀತಿಯಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡೋದು ಒಳ್ಳೇದು ಅಂತ ಹೇಳ್ತಾರೆ ಯಾಕೆ ಈ ಪಾಯಿಂಟ್ ಹೇಳ್ತಾರೆ ಅಂತಂದರೆ ಕೆಲವೊಂದು ಸರ್ತಿ ಏನಾಗ್ತಾರೆ ಅಂದರೆ ಯಾರಾದರೋ ರಿಲೇಟಿವ್ಸ್ಗಳು ಎಸ್ಪೆಷಲಿ ಅಥವಾ ಯಾರೋ ದೂರದಲ್ಲಿ ಯಾರೋ ಫ್ರೆಂಡ್ಸ್ ಇರ್ತಾರೆ ಅದಾ ಎಲ್ಲ ಫ ಎಲ್ಲ ಒಂದು ಲಾಂಗ್ ಕಮ್ಯುನಿಕೇಶನ್ ಚೆನ್ನಾಗಿರ್ತಾರೆ ಆದರೆ ಯಾವಾಗ ಫಿಸಿಕಲ್ ಆಗಿಬಿಡ್ತಾರೋ ಅದು ಏನಾಗ್ಬಿಡ್ತಾರೋ ಅವ್ರ ಮೇಲೆ ಒಂಥರ ಒತ್ತಡ ಥರ ಥರ ಆಗಿಬಿಡ್ತಾರೆ ಅದರ ಸೊ ಅದಕ್ಕೆ ಇಷ್ಟ ಇಲ್ದಿರ ಅವ್ರು ಬಂದಂಥ ರೀತಿಯಲ್ಲಿ ಇರ್ತದೆ ಅದಕ್ಕೆ ತುಂಬ ದಿನ ಉಳ್ಕೊಂಡು ಅವಾಗ ಏನು ಮಾಡ್ತಾರೆ ಅಂದರೆ ಒಂದು ಹಿಂಗಪ್ಪ ಕಳಿಸೋದು ಅಂತ ಏನು ಮಾಡ್ತಾಯಿರ್ತಾರೆ ಪ್ಲ್ಯಾನ್ ಮಾಡ್ತಾಯಿರ್ತಾರೆ ಅವ್ರಿಗೆ ಹೇಳೋಕ್ಕಾಗಲ್ಲ ಹೋಗಿ ನೀವು ಆಗಲ್ಲ ಸಾಕು ನಮ್ಗೆ ಇಷ್ಟೇ ಟೈಮ್ ಇರೋದು ಅಂತಂದ್ಬಿಟ್ಟು ಅದು ಮಾಡೋಕ್ಕಾಗಲ್ಲ ಅದಕ್ಕೆ ಏನಪ್ಪ ಮಾಡ್ತಾರೆ ಅವ್ರ ಅವ್ರಿಗೆಲ್ಲ ಏನು ಮಾಡೋದು ಆಗಿ ಕೆಲಸಗಳನ್ನ ಮಾಡಿಸೋದು ಅದರ ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಹತ್ತು ತಗೊಂಬನಿ ಈ ತೊಗೊಂಬನಿ ಅದರ ಅಯ್ಯೋ ನೀರಿಲ್ಲ ದಯವಿಟ್ಟು ಏನು ಮಾಡಿ ನೀರು ತಗೊಂಬನಿ ಅದರ ದಿನ ಏನು ಮಾಡ್ತಾರೆ ಒಂದು ಬಿಂದಿಗೆ ತಗೊಂಬತ್ತಾರೆ ಆಮೇಲೆ ಇಲ್ಲ ಇನ್ನೊಂದು ನಾಕೆಟ್ ಬಿಂದಿಗೆ ತಂದುಬಿಡಿ ಅಂತ ಬರೀ ಕೆಲಸಗಳು ಮಾಡಿಸ್ತಾ ಇರ್ತಾರೆ ಏನಕ್ಕೆ ಅಂತಂದ್ರೆ ಇನ್ ಡೈರೆಕ್ಟಾಗಿ ಏನಾಗಲಿ ಅವ್ರೇ ಆಗ ಏನು ಮಾಡಲಿ ಅದು ಮನೆಯಿಂದ ಹೊಟ್ಟೋಗಿಬಿಡ್ಲಿ ಗೆಸ್ಟು ಅಂತ ಅಂದ್ಬಿಟ್ಟು ದೇವ್ರ ಮಕ್ಳು ಹೆಂಗಿರ್ಬೇಕು ಅಂದ್ರೆ ಈ ಥರ ಯಾವುದೇ ರೀತಿ ಮಾಡಕ್ ಹೋಗ್ದಿರಾ ರೀ ಅವ್ರಿಗೆ ಅರ್ಥ ಆಗ ರೀತಿಲೇ ಮಾಡಬೇಕು ಅವ್ರು ಯಾರೋ ಬರ್ತಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಹಾಂ ಅದು ಯಾರೇ ಇರ್ಬೋದು ಅದರ ಒಂದು ಸಂಬಂಧಿಕರ್ ಇರ್ಬೋದು ಬ್ರದರ್ ಸಿಸ್ಟರ್ ಇರ್ಬೋದು ಅದರ ಏನ್ರಿ ನೀವು ಬಂದ್ರೆ ನಾವು ಇಷ್ಟು ಮತ್ ಮಟ್ಟದವರೆಗೂ ಅಂದ್ರೆ ಇಷ್ಟು ಸಮಯದವರೆಗೂ ಮಾತ್ರ ಏನ್ ಮಾಡ್ಬೋದು ನಾನು ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡೋಕಾಗ್ತದೆ ನಿಮ್ನ ಏನ್ರಿ ಅತಿಥಿ ಸತ್ಕಾರ್ಯ ಮಾಡೋದಕ್ಕೆ ನಮ್ಗೆ ಈ ಸಮಯದಿಂದ ಈ ಸಮಯಕ್ಕೆ ಅನುಕೂಲವಾಗಿದೆ ಅಂತ ಅಂದ್ಬಿಟ್ಟು ಅದನ್ನ ಅರ್ಥ ಆಗೋ ರೀತಿಲಿ ಏನ್ರಿ ಹೇಳೋದು ಒಳ್ಳೇದು ಅದೇ ತರ ಔಟ್ ಸ್ಟೇಷನ್ ಇಂದ ಏನ್ರಿ ಯಾರು ತುಂಬಾ ದಿನಗಳು ಬರ್ತಾ ಇದಾರೆ ಅಂತ ಕೂಡ ನೋಡ್ಬೇಕೇನ್ ಹೇಳ್ತಾರೆ ಅಂದ್ರೆ ಅದನ್ನ ಹೆಂಗೆ ಹೇಳ್ಬೇಕು ಅಂತಂದ್ರೆ ನೋಡಿ ನೀವು ಬರ್ತಾ ಇರೋ ಸಂತೋಷ ಆದರೆ ನಾವು ಇಷ್ಟು ದಿನಕ್ಕೋಸ್ಕರ ನಾವೇನು ಮಾಡೋದು ನಿಮ್ಮನ್ನ ನಿಮ್ನ ಏನು ಮಾಡೋದು ಕಾದು ಕುಳಿಸಿ ನಿಮಗೆ ನಾವು ಉಪಚಾರ ಮಾಡ್ಬೋದು ಅಂತ ಗಮನಿಸ್ಕೊಂಬೋದು ಅಂತಬಿಟ್ಟು ಹೇಳದೇನ್ರಿ ಒಂದು ಸೂಕ್ತ ಅಂತ ಹೇಳ್ತಾರೆ ಅದು ಒಂದಿನನಾ ಒಂದಿನಾನೇ ಹೇಳಿ ಒಂದು ವಾರ ಒಂದು ವಾರ ಏನಾಗಿರ್ಬೋದು ಅಥವಾ ಒಂದು ಊಟಕ್ಕೆ ಮಾತ್ರ ಇತ್ತು ಅಂತಂದ್ರೆ ರೀ ಅದನ್ನ ಅದೇ ರೀತಿ ಹೇಳೋದೇನ್ರಿ ಒಂದು ಒಳ್ಳೇದು ಅಂತ ಹೇಳ್ತಾರೆ ಈ ತರ ಹೇಳೋದು ಏನಪ್ಪಾ ಅಂತಂದ್ರೆ ಏನು ನೋಡ್ಕೊಬೇಕು ನಮ್ಮ ಅವಶ್ಯಕತೆ ಹೇಳಂಗಿದೆ ನಮ್ಮ ಒಂದು ಎಂತ್ರೆ ಅನುಕೂಲತೆಗಳೇಗಿದೆ ಅದರ ನಮ್ಮ ಒಂದು ಮನೆಗೆ ಆಗ್ಲಿ ನಮ್ಮ ಕುಟುಂಬಕ್ಕಾಗ್ಲಿ ಅಥವಾ ನಮ್ಮ ಒಂದು ಹಣಕಾಸುಗೂ ಕೂಡ ಅದರ ಇದಕ್ಕೆ ತೊಂದರೆ ಆಗ್ತಾ ಇದೆಯಾ ಅಥವಾ ನಮ್ಮ ಒಂದು ಸಮೀಕ್ಷೆ ಒಂದು ತೊಂದರೆ ತರ್ತಾ ಇದೆಯಾ ಅಥವಾ ಇದು ದೇವ ಸೇವೆಗೆ ಅಡ್ಡಿ ತರ್ತಾ ಇದೆಯಾ ಅಂತಬಿಟ್ಟು ನೋಡ್ಕೊಂಡೇ ಮಾಡ್ಬೇಕು ಇದನ್ನ ಪ್ರಾಪರ್ ಆಗಿ ಮಾಡ್ಬೇಕು ಇದನ್ನ ಮಾಡ್ಬೇಕು ಅಂತ ಹೇಳ್ತಾರೆ ಅಲ್ರ ಅದೇ ರೀತಿ ನೋಡ್ಬೇಕ್ರೆ ಏನ್ರೀ ಇವಾಗ ಇದನ್ನ ಯಾರೋ ಒಬ್ರು ಹೇಳೋರು ಅಂತ ಮಾತ್ರಕ್ಕೆ ಅವ್ರ ಬಗ್ಗೆ ನಾವೇನ್ ಮಾಡ್ಕೋಬಾರ್ದು ನೋಡ್ರ ನಮ್ ಬತ್ತಿನಿಂದ ಬರ್ಬೇಡ ಅಂತನ್ಬಿಟ್ರ ಅಂತ ಅಂತ ಹೇಳೋದಾಗ್ಲಿ ಅಥವಾ ನೋಡು ಅವರು ಹೇಳ್ದೆ ಕೇಳ್ದೆ ಬರ್ತಾವ್ರೆ ಅಂತ ಅಂದ್ಬಿಟ್ಟು ಕೂಡ ಏನು ಏನ್ ಹೋಗ್ಬಾರ್ದು ಹೇಳೋದಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ನಮಗೆ ಸತ್ಯವೇದ ಒಂದು ವಾಕ್ಯನ ಹೇಳ್ತಾರೆ ಏನಪ್ಪ ಅಂದರೆ ಯಾರ ಬಗ್ಗೆ ಏನ್ ಮಾಡ್ಕೋಬೇಡಿ ಕೆಟ್ಟದನ್ನ ಮಾತಾಡಕ ಹೋಗ್ಬೇಡಿ ಅಂತ ಹೇಳ್ತಾರೆ ಹೌದರ ಯಾಕೆ ಅಂತಂದ್ರೆ ಎಲ್ಲಾರದು ಒಂದೊಂದು ಏನಾಗಿದೆ ಅಂತಂದ್ರೆ ಅವ್ರವರು ಅಹ್ ಹೆಂಗೇಂಗ್ ಬಾಳ್ತಾ ಇದಾರ ಅದು ಅವ್ರವ್ರಿಗೆ ಗೊತ್ತು ಅದರಿಂದ ಕೆಲವೊಂದು ಸಂದರ್ಭಗಳು ಹೆಂಗಿರ್ತ ಅಂದ್ರೆ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಬಿಟ್ಟಿರ್ತಾರೆ ಅದೇ ರೀತಿ ಅವರಿಂದ ಕೂಡ ನಮಗೆ ತೊಂದರೆ ಆಗ್ಬಾರ್ದು ಅಂತ ಕೂಡ ಏನಾಗಿರ್ತಾರೆ ಮನೋಭಾವ ಇರೋದನ್ನ ಕೆಲವೊಂದು ವಿಚಾರಗಳನ್ನ ನಾವು ಹಾಗೆ ಬಿಟ್ಬಿಡೋದೇನ್ರಿ ಅದು ವೆರಿ ಗುಡ್ ಅಂತ ಏನ್ ಮಾಡ್ತಾರೆ ಅದನ್ನ ಅದನ್ನ ಹೇಳ್ತಾರೆ ಅಲ್ವರಾ ಸದಿಂದ ನೋಡ್ಬೇಕಾರೆ ಈ ಲೋಕದಲ್ಲಿ ರಿಲೇಟಿವ್ಸ್ ಎಲ್ಲ ಮಾಡ್ತಾ ಗೊತ್ತಾ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಬಂದ್ರೆ ಕೇವಲ ನೋಡೋದು ಚೀಪ್ ಆಗಿ ನೋಡೋದು ಯಾರ ಈ ತರ ನೋಡೋದಕ್ಕಿಂತ ನಮ್ ಕೈಲಿ ಆಗ್ತದೋ ಇಲ್ವೋ ಅಂತಂತ ಹೇಳ್ಬಿಡೋದು ಒಳ್ಳೇದು ಅಲ್ವರ ಅಥವಾ ಬಂದಿರೋ ಗೆಸ್ಟಿನೇ ನಮ್ ಗೆಸ್ಟೇ ಏನ್ ಮಾಡ್ಬೋದು ನಮ್ಮನ್ನ ಚೀಪ್ ಆಗಿ ನೋಡ್ಬೋದು ಹೂ ಹೂ ಅದನ್ನೆಲ್ಲ ಯಾಕೆ ನಾವು ಅನ್ಸ್ಕೊಬೇಕು ಅದನ್ನೆಲ್ಲ ಯಾಕೆ ನಾವು ಆಸ್ಪದಗಳನ್ನ ಕೊಡ್ಬೇಕು ಅದರಿಂದ ಬದಲಾಗಿ ಕೆಲವೊಂದು ವಿಚಾರಗಳಲ್ಲಿ ಏನ್ರಿ ಒಂದು ಸರಳವಾಗಿ ನೇರವಾಗಿ ಮಾತಾಡ್ಬಾಡೋದ್ ತುಂಬಾ ಒಳ್ಳೇದು ಅಂತ ಏನ್ ಮಾಡ್ತಾರಲ್ಲಿ ಅಲ್ಲಿ ಹೇಳ್ತಾರೆ ಅದರಿಂದ ಯಾವುದೇ ಒಂದು ಯಾರೇ ವ್ಯಕ್ತಿಗಳ ಒಂದು ಕಾಲದ ಮೇಲೆ ಅಥವಾ ಸಮಿಗಳ ಮೇಲೆ ಎಂತರ ಒತ್ತಡ ಹಾಕೋದಕ್ಕೆ ನಮ್ಗೇನಿಲ್ಲ ಯಾವುದೇ ರೀತಿ ಒಂದು ಎಂತರ ಒಂದು ಅಧಿಕಾರಗಳು ಇಲ್ಲ ಅಲ್ವರ ಸೊ ಅದನ್ನ ಏನ್ ಮಾಡ್ಬೇಕು ನಾವು ಎಂತರ ಇದನ್ನ ಗಮನ ಇಟ್ಕೊಬೇಕು ಹಿಂಗಂತ ಹೇಳಿದ ತಕ್ಷಣ ಏನ್ರೀ ಓ ಅಂಗರು ಯಾರೊಬ್ಬರು ಬರದವ್ರು ಸ್ಪಿರಿಚುಲ್ ಮೀಟಿಂಗ್ ಕೂಡ ನಾವ್ ಹಿಂಗೆ ಹೇಳ್ಬೇಕಾ ಅಂತಂದ್ರೆ ಇಲ್ಲ ಎಷ್ಟೋ ಜನ ಗೊತ್ತಾ ಮಾಡ್ತಾರೆ ಎಲ್ಲಾ ಪಾಯಿಂಟ್ ಬಿಟ್ಬಿಡ್ತಾರೆ ಈ ಪಾಯಿಂಟ್ ಇಟ್ಕೊಂಡ್ಬಿಡ್ತಾರೆ ನೋಡು ಹಿರಿಯ ಬ್ರದರೇ ಬ್ರದ್ದವ್ರೆ ಹಿಂಗೆಂತ ಯಾರೋ ನಮ್ನ ಒತ್ತಡ ಮಾಡ್ಬಾರ್ದು ಹಾ ಯಾರೋ ಕೇಳ್ದ ಅಂದ್ರೆ ಬ್ರದರ್ ನನ್ ಫೋರ್ಸ್ ಮಾಡ್ಬಿಡಿ ನನ್ ಕರಿಬಿಡಿ ಅದೆಲ್ಲ ಆಗೋದಿಲ್ಲ ಸ್ಪಿರಿಚುಲ್ ವಿಚಾರದಲ್ಲಿ ಮಾತ್ರ ಏನ್ರಿ ಏನೇ ಕಾರಣಕ್ಕೆ ಕಾಂಪ್ರಮೈಸ್ ಮಾಡಂಗಿಲ್ಲ ಯಾರೇ ಒಬ್ರು ಸಹೋದರ ಆಗ್ಲಿ ಸಹೋದರಿ ಆಗ್ಲಿ ಸಭೆಗೆ ಬರ್ತಾ ಇಲ್ಲ ಅಂತಂದ್ರೆ ಏನ್ರಿ ಸಭೆಗೆ ಬರೋ ಅಂತ ರೀತಿಯ ಪ್ರೇರಣೆ ಮಾಡೋದು ಸ ಸಭೆಯ ಒಂದು ಏನ್ರಿ ಎಲ್ಲಾ ಸದಸ್ಯರ ಕರ್ತವ್ಯ ಎಸಕ್ಸು ಒಂದು ಸಮಿತಿ ಬಗ್ಗೆ ಹೇಳ್ತಾರಲ್ಲ ಹ ನೂರು ಕುಳಿಗಳಲ್ಲಿ ಒಂದು ಕುರಿ ಕಾಣೆ ಆಯ್ತು ಅಂತಂದ್ರೆ ಆ ಕುರುಬ ಏನ್ ಮಾಡ್ತಾರಂತೆ ಏನ್ ಮಾಡ್ತಾನೆ ಕುರುಬ ತೊಂಬತ್ತೊಂಬತ್ತು ಬಿಟ್ಟು ಒಂದು ಹೋಗ್ತಾರೆ ಅವಾಗ ಕುರಿ ಕೇಳ್ಕೊಂಬಿಟ್ಟು ಕುರಿ ಬರಲ್ಲ ಬರ್ಲಾ ತೊಂದರೆ ಆಗ್ತಾ ಇದ್ಯಾ ಅಂತರ ಕುರಿ ಕುರಿ ಹೇಳ್ತಾರೆ ನಾನು ಇಲ್ಲೇ ಚೆನ್ನಾಗಿದ್ದೀನಿ ಯಾಕೆ ಹಿಂಸೆ ಕೊಡಕ್ ಬರ್ತೀರಾ ಅಂತ ಹೇಳ್ತಕ್ಕ ಇಲ್ವಾ ಆದ್ರೆ ಕುರುಬನ ಕೆಲ್ಸ ಏನಂತೆ ಹೋಗಿದ್ ಮಾಡ್ಬೇಕು ಎಜಿಕಲ್ ಹೇಳ್ತಾರಲ್ಲ ಕುರುಬ್ರಗಳಿಗೆ ದೇವ್ರು ಬೈತಾರಲ್ಲ ಎಂತಪ್ಪಾ ನೀವು ಕುರುಬ್ರಗಳು ಕುರಿಗಳು ಏನಂದ್ರೆ ಒಂದು ಕುರುಬನ ಇಲ್ದತ್ತ ಎಲ್ಲ ಚದ್ರೋಗಿದೆ ನೀವ್ ನೋಡಿದ್ರೆ ನಿಮ್ಮಷ್ಟಿಗೆ ನೀವೇ ಮೈಕು ತಿಂತ ಇದ್ದೀರಾ ನಿಮ್ಮ ಸ್ವಾರ್ಥಕ್ಕಾಗಿ ಏನ್ ಮಾಡ್ತಾ ಇದ್ದೀರಾ ನೀವು ಮಾಡ್ತಾ ಇದ್ರ ಅದ್ಗೆ ಇಸ್ರೇಲಿನ ಕುರುಬರೆ ಕೇಳ್ರಿ ನಿಮ್ಗೆ ಅಯ್ಯೋ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ ಅದಕ್ಕೆ ಏನ್ರಿ ಯಾರ ಸ್ಪಿರಿಚುವಲ್ ಆಗಿ ಲೆಥಾರ್ಜಿ ಆಗಿರ್ತಾರ ಸ್ಪಿರಿಚುವಲ್ ಆಗಿ ಸೋಂಬಿರಿಗಳಾಗಿರ್ತಾರ ಸ್ಪಿರಿಚುವಲ್ ಆಗಿ ಬೇಜಾರಾಗಿರ್ತಾರ ಸ್ಪಿರಿಚುವಲ್ ಆಗಿ ನಿರಾಸೆ ಆಗಿರ್ತಾರ ಅವ್ರಿಗೆ ಪ್ರೋತ್ಸಾಹ ಪಡಿಸೋದು ಯಾರು ಕರ್ತವ್ಯ ಅಂತಂದ್ರೆ ಸಭೆಯ ಎಲ್ಲಾ ಸದಸ್ಯರು ಹಿರಿಯರಲ್ಲ ಅಂದ್ರೆ ಹಿರಿಯರು ಮಾತ್ರ ಅಲ್ಲ ಅಲ್ದ್ರ ಅದಿ ನೋಡ್ಬೇಕಾರೆ ವಯಸ್ಸಾಗ್ಬಿಟ್ರೆ ಹಿರಿಯರಲ್ಲ ಮೆಚೂರಿಟಿ ಇನ್ ಕ್ರೈಸ್ಟ್ ಅದ್ರ ಕ್ರಿಸ್ತನ್ ಏನಾಗಿರ್ಬೇಕು ಒಂದು ಬೆಳದಿರ ಅಂತಿರ್ಬೇಕು ಆತ್ಮಿಕವಾಗಿ ಅದು ಮೇನ್ ಇಂಪಾರ್ಟೆಂಟ್ ಅದರ ಸೊ ಅಂತ ಏನು ಮಾಡಬೇಕು ಅಂದರೆ ಅಂದ್ರೆ ಬಲ ಏನು ಮಾಡಬೇಕು ಪಡಿಸ್ಲೇಬೇಕು ನೋಡಿ ಇವಾಗ ನಾವು ಅಪೋಸ್ಟ್ಲು ಕೃತಿಗಳಲ್ಲಿ ನೋಡೋದಾದ್ರೆ ಅಪೋಸ್ಟ್ಲ್ ಪೌಲು ತುಂಬಾ ಜರ್ನಿಗಳು ಮಾಡೋದ್ ನೋಡ್ತೀವಿ ನಮ್ಮ ಬೈಬಲ್ ಅಲ್ಲಿ ನೋಡಿದ್ರೆ ಇಂಡಿಯಾ ಮ್ಯಾಪ್ ಹಾಕಿರ್ತಾರೆ ಅಪೋಸ್ ಪೌಲ್ ಫಸ್ಟ್ ಜರ್ನಿ ಸೆಕೆಂಡ್ ಜರ್ನಿ ಥರ್ಡ್ ಜರ್ನಿ ಅಂತ ಹಾಕಿರ್ತೀರಿ ಏನಕ್ಕೆ ಅಕ್ಕೋರೆ ಅಪೋಸ್ಲ್ ಪೌಲು ಒಂದೊಂದು ಜಾಗದಲ್ಲಿ ಹೋದವಾಗ ವಿಟ್ನೆಸ್ ಮಾಡಿದಾಗ ಚಿಕ್ 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 ಚಿಕ್ಕ ಚಿಕ್ಕ ಏನು ಮಾಡಿದ್ರು ಸಭೆಗಳನ್ನ ಸ್ಥಾಪನೆ ಹೋದ್ರು ಅಲ್ವಾರ ಆ ಕಾಲದಲ್ಲಿ ದೊಡ್ಡ ದೊಡ್ಡದಾಗಿತ್ತ ಸಭೆಗಳಲ್ಲ ಚಿಕ್ಕ ಚಿಕ್ಕ ಗಲ್ ಗಲ್ಲಿ ಮನೆ ಮನೇಲಿ ಸೇರ್ತಾ ಇದ್ರು ಅದರ ಆಮೇಲೆ ಅದನ್ನ ಸ್ಥಾಪನೆ ಮಾಡಿದ್ನ ಅಪೋಸ್ಟ್ ಹಂಗೆ ಮಾಡ್ತು ಇಲ್ಲ ಅವಾಗ ಅವಾಗ ಏನ್ ಮಾಡೋರು ಅಂತೆ ಒಂದು ಜರ್ನಿ ಅದ್ ಹೋಗ್ಬಿಟ್ಟು ಎಲ್ಲಾರು ಎಂಕರೇಜ್ ಮಾಡೋದು ಯಾಕೆ ಎಂಕರೇಜ್ ಮಾಡೋರು ಯಾಕೆ ಅಂದ್ರೆ ಅಲ್ಲಿ ಒಬ್ರು ಬಲಹೀನವಾಗಿರ್ಬೋದು ಒಬ್ರು ಏನ್ರಿ ತುಂಬಾ ಸ್ಟ್ರಾಂಗ್ ಆಗಿರ್ಬೋದು ಅದ್ರ ಅವಾಗ ಏನ್ ಮಾಡ್ತಾರೆ ಅದನ್ನೆಲ್ಲ ಅಪೋಸ್ಟ್ ರೋಮನ್ಸ್ ಬರೀತಾರಲ್ಲ ನೀವ್ ಏನ್ರಿ ಹಾ ಸ್ಟ್ರಾಂಗ್ ಆಗಿರೋರು ವೀಕ್ ಆಗಿರೋರಿಗೆ ಏನ್ ಮಾಡ್ರಿ ನೀವು ನೀವು ಪ್ರೋತ್ಸಾಹ ಪಡಿಸಿ ಅದ ಬಲಪಡಿಸಿ ಅದ ನೀವೇನೋ ಕೆಲಸಗಳು ಅವ್ರಿಗೆ ತೊಂದರೆ ಆಗ್ತಾರ ಬಿಟ್ಕೊಡಿ ಪರವಾಗಿಲ್ಲ ಅವ್ರಿಗೋಸ್ಕರ ಅವ್ರನ್ನ ಸತ್ತಿಕ್ನಲ್ಲಿ ಇರೋದಿಕ್ಕೋಸ್ಕರ ಸತ್ತಿಕ್ಕಿ ಕರತರಿಗೋಸ್ಕರ ನೀವೇನ್ ಮಾಡಿ ಅದನ್ನ ಬಿಟ್ಬಿಡಿ ಊಟ ತಿನ್ನೋದಿದ್ರು ಬಿಟ್ಬಿಡಿ ಅಂತ ಹೇಳ್ತಾರೆ ಅದಕ್ಕೆ ಹೇಳೋದು ದೇವರಾಜ ಏನಲ್ವಂತೆ ಊಟ ತಿನ್ನೋದು ಇದಲ್ಲ ದೇವರ ಒಂದು ಪವಿತ್ರಾತ್ಮ ಶಕ್ತಿ ಇನ್ನಂತ ಹೇಳ್ತಾರಲ್ವ ಅಲ್ವರ ಅದಕ್ಕೆ ನೋಡ್ಬೇಕ್ರೆ ಆಮೇಲೆ ಸಭೆಯಲ್ಲಿ ನೋಡ್ತಾರೆ ಒಂದು ಸಭೆಯಲ್ಲಿ ಸ್ತ್ರೀಗಳು ಮುಸ್ಕಾಕಿರಲ್ಲ ಅದೇನು ಮಾಡ್ತಾರೆ ಕರೆಕ್ಷನ್ ಮಾಡ್ತಾರೆ ಅದರ ಇಲ್ಲ ನಂಗೆ ಸೆಕೆನ ಅಂತ ಹಾಕಲ್ಲ ಅಂತ ಹೇಳಕ್ ಆತದ ಹ ಬಿರುಗಾಳಿನೋ ಚಳಿನೋ ಚಳಿನ ಅದರ ಸತ್ಯವೈದ್ಯಲ್ ಕೊಟ್ಟಿರಂತ ನೀತಿ ನಿಯಮಗಳನ್ನ ಏನು ಮಾಡ್ಬೇಕು ನಾವು ನಮ್ಮ ಪಾಲನೆ ಮಾಡಬೇಕು ಹಂಗಂತಬಿಟ್ಟು ಚಳಿ ಅಂತಬಿಟ್ಟು ಪಠ ಕೇಳ್ಬೇಕು ಕಂಬಳಿ ಸುತ್ಕೊಂಡದ ಯೋಚನೆ ಮಾಡಿ ಇದು ಸಭೆಯಲ್ಲಿರೋಂಥ ಒಂದು ಡಿಸಿಪ್ಲಿನ್ ಅಂದ್ರ ಸೊ ಇದಕ್ಕೆ ಏನ್ ನೋಡ್ಬೇಕಂದ್ರೆ ಇದನ್ನ ಮಾಡದಿಕ್ಕಾಗೇನೆ ಏನು ಮಾಡಿರೋದು ಸಭೆಯಲ್ಲಿ ಏನು ಮಾಡಿರೋದು ಸಹೋದರ ಸಹೋದರಿಗಳ್ ಏನು ಮಾಡಿರೋದ್ರಲ್ಲಿ ಅಲ್ಲಿ ಇಟ್ಟಿರೋದು ಅಲ್ವರ ಅದಕ್ಕೆ ಎಲ್ಲರೂ ಒಂದೇ ರೀತಿಲಿ ಇರಲ್ಲ ನೋಡಿ ಇವಾಗ ನಮ್ಮ ಐದು ಬೆಳ್ಳು ಇದೆ ಅಂತಂದ್ರೆ ಐದು ಬೆಳ್ಳಿ ಒಂದೇ ತರ ಇದೆಯಾ ಒಂದು ದೊಪ್ಪದಾಗಿದೆ ಚಿಕ್ಕದಾಗಿದೆ ಇನ್ನೊಂದು ಚಿಕ್ಕದಾಗೂ ತೆಳ್ಳದಾಗಿದೆ ಆತರ ಕೆಲವು ಜನ ಏನಾಗಿರ್ತಾರೆ ತುಂಬಾ ಚಿಕ್ಕವರಾಗಿರ್ತಾರೆ ವಯಸ್ಸಲ್ಲಿ ಯಾರು ಬೆಳ್ದಿರ್ತಾರೆ ನೋಡಿ ಗಟ್ಟಿ ಮುಟ್ಟಾಗೆ ಇನ್ನೊಬ್ರು ತುಂಬಾ ವಯಸ್ಸಲ್ಲಿ ಬೆಳ್ದಿರ್ತಾರೆ ಏನು ಪ್ರಯೋಜನ ಇರಲ್ಲ ಹಂಗೆ ಇರ್ತಾರೆ ಬೇಕಾರಾಗಿ ಬರ ಸೊ ಏನಾಗಿರ್ಬೇಕು ಅಂದ್ರೆ ಎಲ್ಲಾರನ್ನೂ ಏನ್ತರಿ ಒಂದು ಸಹಿಸ್ಕೊಂಡು ಎಲ್ಲಾರ್ನು ಒಟ್ಟಿಗೆ ಏನ್ರಿ ತುಂಬಾ ಇಂಪಾರ್ಟೆಂಟ್ ಅದರಿಂದ ನೋಡ್ಬೇಕಾದ್ರೆ ಏನ್ರಿ ಸ್ಪಿರಿಚುವಲ್ ಆಗಿ ಯಾರಾರ ಬರ್ತಾ ಇಲ್ಲ ಅಂತಂದ್ರೆ ಅದೇ ನೆಪಾಲ ಕೊಡೋ ಅಂತದ್ದು ಸರಿನೇ ಅಲ್ಲ ಇದು ಏನು ಅಂತಂದ್ರೆ ಏನ್ರಿ ನಮ್ಮ ಒಂದು ದಿನನಿತ್ಯ ಒಂದು ಕೆಲ್ಸಗಳಲ್ಲಿ ಇರೋಂಥ ಸಂದರ್ಭಗಳಲ್ಲಿ ಸಭೆಯ ಒಂದು ಊಟ ಬಿಡ್ಡಿ ಬೇರೆ ಒಂದು ಸಂದರ್ಭಗಳಲ್ಲಿ ಯಾರಾರ ಬಂದ್ಬಿಟ್ಟು ನಮ್ಮ ಸ್ವಾತಂತ್ರ್ಯಕ್ಕೆ ಒತ್ತಡ ಪಡೋ ರೀತಿಯಲ್ಲಿ ಅದರ ಬಲವಂತ ಪಡಿಸೋ ರೀತಿಯಲ್ಲಿ ಯಾರಾರೋ ಈ ತರ ಒಂದು ಗೆಸ್ಟ್ ಬರ್ತಾರೆ ಅಂತಂದ್ರೆ ಇದನ್ನ ನಾವು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಏನ್ ಅದು ಅಲ್ಲಿ ಹೇಳ್ತಾರೆ ಆಮೇಲೆ ಇದೇ ತರ ನಾವ್ ಹೋಗ್ತೀರಿ ಅಂತಾರೆ ಗೆಸ್ಟ್ ಆಗಿ ನಾವೇನ್ ಮಾಡ್ಬೇಕು ಆ ಸಿಚುಯುಷನ್ಸ್ ಅರ್ಥ ಮಾಡ್ಕೊಬೇಕು ಅವ್ರಿಗೆ ಅನ್ಕಂಫರ್ಟಬಲ್ ಆಗಿತ್ತು ಅಂದ್ರೆ ಎಷ್ಟು ಕ್ಷಣ ಇರಬೇಕು ಅಷ್ಟು ಕ್ಷಣ ಮಾತ್ರ ಬಿಟ್ಟು ಬಂದ್ಬಿಡೋದಿನ್ರೀ ಅದು ಒಂದು ಬುದ್ಧಿವಂತಿಕೆ ಅದರ ಹಂಗಂತಂದ್ಬಿಟ್ಟು ಸುಮ್ಮನೆ ಕಾಯ್ಕೊಂಡೇ ಕೂತಿರೋದು ಊಟಕ್ಕೆ ಟೈಮ್ ಆಗತ್ತನ್ಕತ್ತ ಅವ್ರು ಏನ್ ಮಾಡ್ತಾರೆ ನೋಡೋಣ ಊಟ ಕೊಡ್ತಾರಲ್ಲ ಅಂತಂದ್ಬಿಟ್ಟು ಅದ್ರ ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ಕೆಲವು ವಿಚಾರಗಳನ್ನ ಅರ್ಥ ಮಾಡ್ಕೊಬೇಕು ಅಲ್ದಾರ ಸೊ ಏನ್ರಿ ಈ ತರ ಏನ್ ಮಾಡ್ಬೇಕು ದೇವ್ರ ಮಕ್ಳು ನಡ್ಕೊಬೇಕು ಅಂತ ಹೇಳ್ತಾರೆ ಈ ತರ ನಾವು ಏನಾಗ್ತದೆ ಅಂದ್ರೆ ನೋಡ್ರಿ ನಮ್ಮ ಒಂದು ಎಕ್ಸಾಂಪಲ್ ಎಲ್ಲರ ಮುಂದೆ ಒಳ್ಳೇದಾಗಿರ್ತದೆ ಅದರ ನಾವು ಕೂಡ ಏನಾಗಿರ್ತಾರೆ ಒಳ್ಳೆ ರೋಲ್ ಆಗಿ ಏನ್ ಮಾಡ್ತಾರೆ ಒಂದು ಬಿಡ್ತೀರಿ ಆಮೇಲೆ ಅವ್ರಿಗೂ ಮೈಂಡ್ ಕ್ಲಿಯರ್ ಅಂದ್ರೆ ಮೈಂಡ್ ಫ್ರೀ ಹಾಗೆ ಈ ಒಂದು ಸಿಚುವೇಶನ್ಸ್ ಇರೋದ್ರಿಂದ ಸರಿ ನೆಕ್ಸ್ಟ್ ನಾವು ಏನು ಮಾಡ್ಬೇಕು ಅಂತ ಅವ್ರಿಗೇನಾಗ್ತಾರೆ ಒಂದು 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 ಚಾಯ್ಸ್ ಕೊಟ್ಟಂಗೆ ಆಗ್ತದೆ ಅಲ್ವರ ಅದರಿಂದ ಇದೇ ಮಾಡ್ಬೇಕು ದೇವ್ರ ಮಕ್ಳು ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳ್ತಾರೆ ಸರಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದ್ರ ನೆಕ್ಸ್ಟ್ ಪ್ಯಾರಾಗ್ರಾಫ್

ತ್ರೀ ತರ್ಟೀನ್ ಮೊದಲನೇದು ಹೆಡ್ಡಿಂಗ್ ಇದೆ ಗೊತ್ತಾ ಗೊತ್ತಲ್ಲಿಂದ ನಾಳೆನೇ ವಿಷಯದಲ್ಲಿ ಅಂತ ನೂತನ ಸೃಷ್ಟಿಯ ಅಲ್ಲಿಂದ ಬೇರೆ ನಾಳಿನ ವಿಷಯವಾಗಿ ಅಂತಿದೆ ಗೊತ್ತಾ ಪೇಜ್ ನಂಬರ್ ಹೇಳಿ ಇನ್ನೊಂದ್ಸರಿ ಮುನ್ನೂರ ಹದಿಮೂರು ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ ಮತ್ತಾಯ ಆರು ಮೂವತ್ನಾಲ್ಕು ಕರ್ತನು ಮೇಲೆ ಹೇಳಿದ ಕಟೋಕ್ತಿ ಮತ್ತು ಆತನ ಮತ್ತೊಂದು ಪ್ರಕಟಣೆಯಾದ ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ ಆದರೆ ಪರಲೋಕದಿಂದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ ಆರು ಇಪ್ಪತ್ತು ಇಪ್ಪತ್ತೊಂದು ಎಂಬುವಗಳು ಆತನ ಅನೇಕ ನಿಷ್ಠಾವಂತ ಮತ್ತು ಅರ್ಥಪೂರ್ಣ ಅನುಯಾಯಿಗಳಿಂದಲೇ ಗುರುತ ಗುರುತರವಾದ ರೀತಿಯಲ್ಲಿ ತಪ್ಪಾಗಿ ಅರ್ಥೈಸಲಾಗಿವೆ ಕೆಲವರು ನಾವು ಕೇವಲ ಕೈಯಿಂದ ಬಾಯಿಗೆ ಜೀವಿಸಬೇಕಾಗಿದೆ ಭವಿಷ್ಯದ ಬಗ್ಗೆ ಆಲೋಚಿಸಬೇಕಾದು ಏನೂ ಇಲ್ಲ ಎಂದು ಕರ್ತನು ಹೇಳಿದ್ದಾನೆ ಎಂಬ ನಿರ್ಧಾರಕ್ಕೆ ಬಂದಿರುತ್ತಾರೆ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ನಾವು ನೋಡುವುದೇನೆಂದರೆ ನಮ್ಮ ಪರಲೋಕದ ತಂದೆಯು ನಮ್ಮ ಮುಂದೆ ಅಂತಹ ಯಾವುದೇ ಉದಾಹರಣೆಗಳನ್ನು ಇಟ್ಟಿಲ್ಲ ಆತನು ನಿರಂತರವಾಗಿ ನಮ್ಮ ಬಗ್ಗೆ ಚಿಂತಿಸುವವನಾಗಿದ್ದಾನೆ ಮತ್ತು ಅದೇ ರೀತಿಯಲ್ಲಿ ವಿವಿಧ ಕಾಲಗಳನ್ನು ದವಸ ಧಾನ್ಯಗಳನ್ನು ತರಕಾರಿ ಮತ್ತು ಹಣ್ಣುಗಳನ್ನು ಕ್ರಮಬದ್ಧವಾಗಿ ವ್ಯವಸ್ ವ್ಯವಸ್ಥೆ ಮಾಡಿರುತ್ತಾನೆ ನಾವು ಕೂಡ ಇದೇ ರೀತಿಯ ತತ್ವಗಳನ್ನು ಗ್ರಹಿಸಿಕೊಳ್ಳಬೇಕೆಂದು ಆತನು ಬಯಸುವ ಬಯಸುವವನಾಗಿದ್ದಾನೆ ಅದೇ ರೀತಿಯಲ್ಲಿ ಆತನು ಪ್ರಕೃತಿಯ ವ್ಯವಸ್ಥೆಯನ್ನು ಮಾಡಿದ್ದು ನಾವು ಮುಂದೆ ಉಣ್ಣುವಂತ ಸಕಾಲದಲ್ಲಿ ಬಿತ್ತಬೇಕು ನೆಡೆ ನೆಡಬೇಕು ಮತ್ತು ನಮಗೆ ಉಡುಪುಗಳು ಬೇಕಾದಲ್ಲಿ ಅವುಗಳಿಗಾಗಿ ನೇಯ್ಗೆ ಮಾಡಬೇಕು ರಾತ್ರಿಯ ದೀಪಕ್ಕಾಗಿ ಹಗಲಿರುವಾಗಲೇ ಎಣ್ಣೆಯ ಸಿದ್ಧತೆ ಮಾಡಿಕೊಳ್ಳಬೇಕು ಈ ತತ್ವಗಳು ಜೀವನದ ಎಲ್ಲ ಸಂಗತಿಗಳಿಗೂ ಅನ್ವಯವಾಗುತ್ತವೆ ನಮ್ಮ ಕರ್ತನು ಪ್ರಕೃತಿಯಲ್ಲಿ ಕಂಡುಬರುವ ಈ ದೈವಿಕ ವ್ಯವಸ್ಥೆಗೆ ವಿರುದ್ಧವಾಗಿ ಅಥವಾ ಅದನ್ನು ತೊಡೆದು ಹಾಕುವ ರೀತಿಯಲ್ಲಿ ಮೇಲಿನ ಹೇಳಿಕೆಗಳನ್ನು ಹೇಳಿದನೆಂಬ ಆಲೋಚನೆಗಳನ್ನು ನಾವು ತಿರಸ್ಕರಿಸತಕ್ಕದ್ದು ಪ್ರೀತಿ ಅಂತ ತುಂಬಾ ಚೆನ್ನಾಗಿದೆ ಮ್ಯಾಥ್ಯೂ ಚಾಪ್ಟರ್ ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು ನೋಡ್ರ ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು ನಾಳೆ ಬಗ್ಗೆ ಏನ್ ಮಾಡಕ್ ಹೋಗ್ಬಿಡಿ ಚಿಂತಿಸಕ್ ಹೋಗಬೇಡಿ ನೋಡ್ರ ಎಷ್ಟ್ ಚೆನ್ನಾಗಿ ಹೇಳ್ತದೆ ಹಂಗಂತ ಅಂದ್ಬಿಟ್ಟು ನಾವ್ ಏನ್ ಮಾಡ್ಬಾರ್ದು ನಾಳೆ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬಾರ್ದು ವೆರಿ ಗುಡ್ ನೈನ್ಟೀನ್ತ್ ಮತ್ತೆ ಟ್ವೆಂಟಿ ತೋರ್ಸೋದು ಇಷ್ಟ ಅದಲ್ಲೇ ನೈನ್ಟೀನ್ ಮತ್ತೆ ಟ್ವೆಂಟಿ ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ ಅಂತೂ ಅದು ನುಸಿ ಹಿಡಿದು ಕೀಳು ಕಿಳುಬು ಹತ್ತಿ ಕೆಟ್ಟು ಹೋಗುವುದು ಇಲ್ಲಿ ಕಳ್ಳರು ಕನ್ನಕೊರೆದು ಕನ್ನ ಕೊರೆದು ಕಡಿಯುವರು ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ ಅಲ್ಲಿ ಅದು ನುಸಿ ಹಿಡಿದು ಕೆಟ್ಟು ಹೋಗುವುದಿಲ್ಲ ಯು ಅದ್ಕೆ ನೋಡ್ಬೇಕಾದ್ರೆ ಏನಪ್ಪ ಹೇಳ್ತಾರೆ ಯೇಸು ಕ್ರಿಸ್ತು ಅಂತಂದ್ರೆ ಭೂಲೋಕದಲ್ಲಿ ಗಂಟು ಮಾಡಕ್ ಹೋಗಬೇಡಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಸರಿ ಇಲ್ಲೇ ಹೇಳ್ತಾರೆ ಮುಖ್ಯವಾಗಿ ಅಂತಂದ್ರೆ ನಾಳೆ ಬಗ್ಗೆ ಏನ್ ಮಾಡಾಕ್ ಹೋಗ್ಬಿಡಿ ಚಿಂತೆ ಮಾಡಕ್ ಹೋಗ್ಬೇಡಿ ಅಲ್ವರ ಸರಿ ಹಾಗೆ ನಾಳೆ ಬಗ್ಗೆ ಚಿಂತೆ ಮಾಡಬೇಡಿ ಅಂತಂದ್ರೆ ಇದನ್ನ ಯಾವ ರೀತಿ ಅರ್ಥ ಮಾಡ್ಕೋಬಹುದು ಅಂತಂದ್ರೆ ಅಯ್ಯೋ ನಾಳೆ ಬಗ್ಗೆ ನಾವ್ ಏನ್ ಮಾಡಕ್ ಹೋಗ್ಬಾರ್ದು ಏನೊಂದು ಏನು ಯೋಚನೆ ಮಾಡಕ್ ಹೋಗ್ಬಾರ್ದು ಬಿಟ್ಟು ಅಲ್ದಾರ ಸೊ ಅದಕ್ಕೆ ಇದು ಎಷ್ಟೋ ಜನ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಯಾವ ತರ ಮಿಸ್ರೇಷಣೆ ಮಾಡ್ಕೊತಾರೆ ಅಂತಂದ್ರೆ ತುಂಬಾ ಕೇರ್ಲೆಸ್ ಆಗಿದ್ಬಿಡ್ತಾರೆ ಯಾವ ವಿಚಾರದಲ್ಲಿ ಈ ಭೂಲೋಕಕ್ಕೆ ಸಂಬಂಧಪಟ್ಟಂತ ಕೆಲವು ವಿಚಾರಗಳಲ್ಲಿ ಹೆಂಗೆ ಕೇರ್ಲೆಸ್ ಆಗಿರ್ತಾರೆ ಅಂತಂದ್ರೆ ಏನ್ರೀ ತುಂಬಾ ನೆಗ್ಲಿಜೆಂಟ್ ಆಗ್ಬಿಡ್ತಾರೆ ಆಮೇಲೆ ಮುಖ್ಯವಾಗಿ ಸತ್ಯಕ್ ಬಂದ್ಮೇಲೆ ಸತ್ಯದಲ್ಲಿ ಏನಪ್ಪಾ ಬೆನಿಫಿಟ್ಗಳಿದೆ ಅಂತಂದ್ರೆ ಮುಖ್ಯವಾಗಿ ಇಲ್ಲಿ ಯಾರು ಕಾಣಿಕೆ ಏನು ಮಾಡೋದಿಲ್ಲ ತೊಗೊಳ್ಳೋದಿಲ್ಲ ಅದೇ ಏನ್ ಬಿಡ್ತಾರೆ ದುಡ್ಡು ನಮ್ಮ ಖರ್ಚುಗಳು ಏನಾಯ್ತು ಕಮ್ಮಿ ಆಯಿತು ಅದರ ಸೇವಿಂಗ್ಸ್ ಏನಾಯ್ತು ಜಾಸ್ತಿ ಆಯಿತು ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ನಾವೆಲ್ಲ ತ್ಯಾಗ ಮಾಡಬೇಕು ಅಂತ ಏನು ಮಾಡ್ತೀರಿ ಹೇಳ್ತೀರಿ ಅಲ್ರ ಲೋಕದವರು ವಿಶ್ವಾಸಿಗಳಿಗೂ ಈ ಸತ್ಯ ನಂಬಿ ಬರೋಂಥ ಮಕ್ಳುಗಳಿಗ ಏನಪ್ಪ ವ್ಯತ್ಯಾಸನೂ ಒಬ್ರು ನಂಬಿಕೆ ಇರೋರು ಇಲ್ಲಿ ನಂಬಿಕೆಯಲ್ಲಿ ಏನ್ ಮಾಡೋದು ಇಲ್ಲಿ ಕ್ರಿಯೆಯಲ್ಲಿ ನಾವು ನೋಡ್ಸುವಂಥದ್ದು ಯೇಸು ಕೃಷ್ಣ ಹೆಜ್ಜೆ ನಡೆಯಂಥದ್ದು ಸೊ ತ್ಯಾಗ ಮಾಡ್ಬೇಕು ಅಂತ ಹೇಳಿದ್ ಮಾತ್ರ ಏನಾಗ್ಬಿಡ್ತು ಅಂದ್ರೆ ಹಾ ಕೆಲವು ಜನ ಎಲ್ಲಾನು ತ್ಯಾಗ ಮಾಡ್ಬಿಡ್ತಾರೆ ಎಲ್ಲ ತ್ಯಾಗ ಮಾಡೋದನ್ನ ಏನೋ ಅದನ್ನ ತಪ್ಪಾದ ರೀತಿಯಲ್ಲಿ ನಡ್ತಾ ಮಾಡ್ಕೊಂಡ್ರೆ ಕೆಲಸ ಮಾಡ್ತಾ ಇದಾರೆ ಆ ಕೆಲಸನೂ ಏನ್ ಮಾಡ್ಬಿಡುದು ತ್ಯಾಗ ಮಾಡ್ಬಿಡೋದು ಬಿಟ್ಬಿಡೋದು ನಾನ್ ದೇವ್ರ ಸೇವಕ ನಾನು ಏನ್ ನಾನು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀನಿ ಅಂತ ಬಿಡು ತುಂಬಾ ಕಷ್ಟಪಡೋ ಜೀವನದಲ್ಲಿ ಹಿಂಗ ಹೇಳದ್ರು ದೇವ್ರ ಬೈಬಲ್ ನಲ್ಲೇ ಹಿಂಗ್ ಇದು ಸ್ಯಾಕ್ರಿಫೈಸ್ ಅಲ್ಲ ಇದು ಸೋಂಬೇರಿತನ ಇದು ಏನ್ರಿ ಆಲಸ್ಯ ಕೇರ್ಲೆಸ್ ಆಗಿರೋಂಥದ್ದು ಅದರ ದೇವ್ರ ಚಿತ್ತನ ತಪ್ಪಾದ ರೀತಿಲಿ ಅರ್ಥ ಮಾಡ್ಕೊಡುವಂಥದ್ದು ದೇವ್ರ ಶೋಧನೆಗೆ ಗುರಿ ಹಾಕಂಥದ್ದು ಅಲ್ವರ ಸೊ ಅದ್ಗೇ ನೋಡ್ಬೇಕ್ರೆ ಮತ್ತೆ ಇದೇನು ಅಲ್ದರ ಅದಕ್ಕೆ ಎಷ್ಟೋ ದಿನ ಇದಾವ್ತರ ಅರ್ಥ ಮಾಡ್ಕೊಂಬಿಟ್ಟಂದ್ರೆ ಊ ದೇವ್ರ ಮಕ್ಕಳು ಹೆಂಗಿರ್ಬೇಕು ಅಂದ್ರೆ ಏನ್ರಿ ಕೈಯಿಂದ ಬಾಯಿಗೆ ಮಾತ್ರ ಇರಬೇಕು ಇವಾಗ ಇಜ್ರ ಜನಕ್ಕೆ ಮನ ಕೊಟ್ರಲ್ಲ ಹೆಂಗಿತ್ತಂತೆ ಅದು ಕೈಯಿಂದ ಬಾಯಿಗೆ ಬೆಳಿಗ್ಗೆ ಕೊಟ್ರೆ ಸಾಯಂಕಾಲ ಏನ ಬಿಡ್ತು ಅದಾದ್ರೆ ನಾವು ಬೆಳಿಗ್ಗೆ ದುಡಿದ್ರೆ ಸಾಯಂಕಾಲ ಒಳಗೆ ಏನಾಗ್ ಬಿಡ್ಬೇಕಲ್ಲಾ ಖಾಲಿ ಆಗಿರತಾ ನಾಳೆ ಬಗ್ಗೆ ಚಿಂತನೆ ಮಾಡ್ಬಾರ್ದ ಅಂತಂದ್ರೆ ಇಲ್ಲ ಆತರ ಏನ್ ಮಾಡ್ತಾ ಇಲ್ಲ ಇಲ್ಲ ಅರ್ಥನ ಇಲ್ಲಿ ಹೇಳ್ತಾ ಇಲ್ಲ ಅಲ್ರ ಸರಿ ಮತ್ತೆ ಯಾವ ತರ ಹೇಳ್ತಾ ಇದೆ ಇದಕ್ಕೇನು ಉದಾಹರಣೆಗಳಿದೆ ಅಂತ ನೋಡಿದ್ರೆ ನಾವು ಏನ್ರಿ ಹ ತಂದೆ ತಾಯಿಗಳಾಗಿದ್ರಿ ನಮಗೂ ತಂದೆ ತಾಯಿಗಳೆಲ್ಲ ಇದ್ದಾರೆ ಅದರ ಅದೇ ರೀತಿ ಈ ತಂದೆ ಯಾರಪ್ಪ ಅಂತಂದ್ರೆ ನಮ್ಮ ಅಪ್ಪರ ಲೋಕದ ದೇವರು ಸರಿ ಅವ್ರು ನಮ್ಗೆ ಏನಂತ ಎಕ್ಸಾಂಪಲ್ ಇಟ್ಟಾರೆ ಈ ವಿಚಾರದಲ್ಲಿ ಅವ್ರು ನಾಳಿನ ಬಗ್ಗೆ ಚಿಂತನೆ ಮಾಡಲ್ವಾ ದೇವ್ ನಾಳೆ ಬಗ್ಗೆ ಚಿಂತೆ ಮಾಡ್ತಾರ ಇಲ್ವಾ ಏನ್ ಎಕ್ಸಾಂಪಲ್ ಇದೆ ನಾಳೆ ಬಗ್ಗೆ ಚಿಂತೆ ಮಾಡ್ತಾರೆ ಮುಂದೆ ಆಗೋದನ್ನ ಯೇಸು ಸ್ವಾಮಿ ಹೇಳ್ತೀರಲ್ಲ ಮುಂದಣ ಯುಗದಲ್ಲಿ ಎಲ್ಲಾರ್ಗ ಆಶೀರ್ವಾದ ಮಾಡ್ಬೇಕನ್ನ ಚಿಂತೆ ಐತ್ರಿ ನೋಡ್ರಾ ಚಿಂತೆ ಐತಿ ಅದಕ್ಕೆ ಅಂಟಿನ ತಕ್ಷಣ ಹೇಳ್ಬಿಟ್ರು ನೀನು ಸಂತತಿ ಸರ್ಪ ತಲೆ ಇನ್ ಜಸ್ತದೆ ಅಬ್ರಾಮಾಗ ತಲೆ ಮೇಲೆ ಆಣೆ ಐಟಿ ಹೇಳ್ಬಿಟ್ರು ದೇವ್ರು ಚಿಂತೆ ಮಾಡ್ತಿರೋ ಅದೆಲ್ಲ ಪ್ಲಾನ್ ಮಾಡಕ್ ಆಯ್ತದ ಪ್ಲಾನೇ ಮಾಡ್ಬಿಟ್ಟವ್ರೆ ಅದರ ಅದನ್ನ ಎಕ್ಸಿಕ್ಯೂಟ್ ಮಾಡೋದಂತೂ ಕೂಡ ಹಿಂಗೆ ಸೂಪರ್ ಆಗಿ ಮಾಡೋದು ದೇವ್ರು ಎಲ್ಲ ಪ್ಲಾನ್ ಮಾಡ್ಕೊಂಡು ಥಿಂಕ್ ಮಾಡಿ ಎಕ್ಸಿಕ್ಯೂಷನ್ ಮಾಡ್ತಾವ್ರೆ ಅಂತಂದ್ರೆ ದೇವ್ರು ನಾಳೆ ಬಗ್ಗೆ ಏನ್ ಮಾಡ್ತಾರೆ ಥಿಂಕು ಮಾಡ್ತಾ ಇದಾರೆ ಪ್ರಕಟಣೆ ಹದಿಮೂರು ಎಂಟು ರೀ ರೆವಲ್ಯೂಷನ್ ತರ್ಟೀನ್ ಏಟ್ ಜಗತ್ತು ಉತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಆದ ಆತನ ಬಳಿಯಲ್ಲಿರುವ ಜೀವ ಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದಿರುವುದಿಲ್ಲವೋ ಆ ಭೂ ನಿವಾಸಿಗಳೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡುವರು ಜಗತ್ತ ಉತ್ಪತ್ತಿಗಿಂತ ಮುಂಚೆ ಕುರಿ ಆದ ಆತನು ನೋಡಿ ದೇವ್ರು ಏನಪ್ಪಾ ಪ್ಲಾನ್ ಅಂದ್ರೆ ಜಗತ್ತನ ಉತ್ಪತ್ತಿ ಮಾಡಕ್ ಮುಂಚೆನೆ ಭೂಲೋಕಿನ ಫೌಂಡೇಶನ್ ಹಾಕಿಲ್ಲ ಲೂಸಿಫರ್ ಪಾಪ ಇನ್ನ ಸೇತನ ಆಗಿಲ್ಲ ಆಲ್ರೆಡಿ ದೇವ್ರ ಡಿಸೈಡ್ ಮಾಡ್ಬಿಟ್ಟವ್ರೆ ಯಾರನ್ನ ಬಲಿ ಕೊಡ್ಬೇಕು ಅಂತ ಅದರ ಜೀಸಸ್ ಕೃಷ್ಣ ಹಂಗಂದ್ರೆ ಅವರು ಮುಂದೆ ಹಂಗಂತನ್ನ ಆಲೋಚನೆ ಮಾಡೋರೇ ಮಾಡೋರೆ ಅಲ್ದರ ಅದಕ್ಕೆ ನೋಡಿ ದೇವರು ಕಾರ್ಯ ನೋಡ್ತೀರಿ ಏನ್ ಬ್ಯೂಟಿಫುಲ್ ಆಗಿ ಮಾಡೋರಿ ನಾವ್ ಅದನ್ನ ಜನಿಸ್ ಫಸ್ಟ್ ಚಾಪ್ಟರ್ ಅಲ್ಲಿ ಇರೋಂಥದ್ದೆಲ್ಲ ಈ ಆರನೇ ವಾಲಿನ ಅಧ್ಯಾಯ ಅಲ್ಲಿ ಓದಿದ್ದಿರಲ್ವಾ ದೇವರು ಒಂದೊಂದು ಸೃಷ್ಟಿಯ ದಿನಗಳ್ ಏನ್ ಮಾಡಿದ್ರು ಸೃಷ್ಟಿ ಮಾಡಿದ್ರು ಎಷ್ಟು ದಿನ ಸೃಷ್ಟಿ ಮಾಡಿದ್ರು ವೆರಿ ಗುಡ್ ಆರ್ ದಿನ ಅಂದ್ರೆ ಒಂದ್ ದಿನ ಅಂದ್ರೆ ಎಷ್ಟು ಎಷ್ಟು ವೆರಿ ಗುಡ್ ಪರ ಇಲ್ಲಪ್ಪ ಯಾರ ಮರ್ತಿಲ್ಲ ಇಪ್ಪತ್ನಾಲ್ಕ ಗಂಟೆ ಅಂತ ಯಾರು ಹೇಳಿಲ್ವಲ್ಲ ಏಳ್ ಸಾವಿರ ವರ್ಷಗಳು ಏಳ್ ಸಾವಿರ ವರ್ಷಗಳು ಆರ್ ದಿನ ಮಾಡೋರ ಅಂತಂದ್ರೆ ಏನ್ರಿ ನಲ್ವತ್ತೆರಡು ಸಾವಿರ ವರ್ಷಗಳೇ ಮಾಡೋರಂತೆ ಎಷ್ಟು ಚೆನ್ನಾಗ್ ಮಾಡೋರಿ ಎಷ್ಟು ಸಿಸ್ಟಮೆಟಿಕ್ ಆಗಿ ಮಾಡೋರೆ ದೇವರು ಮುಂದಕ್ಕೆ ಆಗದನ್ನ ಪ್ಲಾನೇ ಮಾಡಿದ್ರೆ ಮಾಡ್ಬಿಟ್ರ ಏನು ಬೇಕು ವಾತಾವರಣ ಬೇಕು ಎಲ್ಲ ಆಕಾಶದಿಂದ ಪಾಯ್ಸನ್ಸ್ ಗ್ಯಾಸಸ್ ಎಲ್ಲ ಏನು ಮಾಡಿದ್ರು ಕ್ಲಿಯರ್ ಮಾಡಿದ್ರು ಮಾರ್ಸ್ ಗೊತ್ತಿದೆ ಗೊತ್ತ ಮಂಗ್ಲ ಗ್ರಹ ಮಂಗ್ಲ ಗ್ರಹಕ್ಕೆ ಮನುಷ್ಯ ಹೋಗ್ಬೇಕು ಅಂತ ಏನು ಮಾಡ್ತಾನೆ ತುಂಬಾ ತುಂಬಾ ಪ್ರಯತ್ನ ಮಾಡ್ತಾವನೆ ನೋಡಿ ಇವತ್ತು ಇವತ್ತನೇ ಒಂದು ಸ್ಪೇಸ್ ಕ್ರಾಫ್ಟ್ ಒಟ್ಟಿದೆ ಎಲ್ಲಿಗೆ ಅಂತಂದ್ರೆ ಅಂದರೆ ನಮ್ಮ ಏನು ನೋಡೋದಿಕ್ಕೆ ಯೂನಿವರ್ಸ್ ನೋಡ್ಕೊಂಡ್ಬರಕ್ಕೆ ಒಂದು ಸ್ಪೇಸ್ ಕ್ರಾಫ್ಟ್ ಏನಾಗಿದೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಅಲ್ಲೈತೆ ವಾಯುಮಂಡಲದಲ್ಲಿ ಅದ್ರಾಗ ಹೋಗ್ಬಿಟ್ಟು ಟೂರಿಸ್ಟ್ಗಳು ಇವತ್ತು ತಾನೇ ಟೇಕ್ ಆಫ್ ಆಗಿದ್ದಾರೆ ಅವ್ರು ಇಲ್ಲ ಗ್ಯಾರಂಟಿ ಇಲ್ಲ ಅಲ್ವಾರ ಸೊ ಏನಿವೆ ನೋಡ್ಬೇಕಾದ್ರೆ ಇದನ್ನ ಪ್ಲಾನ್ ಮಾಡಿದ್ರ ದೇವ್ರು ಮಾಡಿತ್ತಾರ ಮನ್ಷನ್ ಏನ್ ಬೇಕು ಹಾ ಆಕ್ಸಿಜನ್ ಬೇಕು ಈ ಮಂಗಳ ಆಕ್ಸಿಜನ್ ಐತಾ ಆತರ ಇತ್ತು ಭೂಮಿ ಹಂಗರ ಏನ್ ಮಾಡ್ಬೇಕು ಪಾಯ್ಸನಸ್ ಗ್ಯಾಸ್ ಎಲ್ಲ ತೆಗಿಬೇಕು ದೇವ್ರ ಏನ್ ಮಾಡೋರು ಸೆವೆನ್ ತೌಸಂಡ್ ಇಯರ್ಸ್ ಬರೀ ಗಾಳಿನೇ ಮಾಡೋರೆ ಎಲ್ಲ ಪ್ಯೂರಿಫೈ ಮಾಡೋರು ನೋಡ್ರಿ ಇಂತೀನಿ ಅಲ್ವ ಹಂಗ ದೇವ್ರ ಪ್ಲಾನ್ ಮಾಡಿರಲ್ವ ಆಮೇಲೆ ನೋಡಿ ಆದಿಖಂಡದಲ್ಲಿ ಓದ್ ಇಂತೀನಿ ಎಲ್ಲಿ ಬಳಿಕ ದೇವರು ಆಕಾಶ ಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ ಅವು ಹಗಲಿರು ಬೇರೆ ಬೇರೆ ಮಾಡಲಿ ಇದಲ್ಲದೆ ಅವು ಗುರುತುಗಳಾಗಿದ್ದು ಸಮಯಗಳನ್ನು ತೋರಿಸಲಿ ನೋಡ್ರಾ ಏನಂತೆ ಆಕಾಶ್ರಿ ಎರಡು ದೊಡ್ಡ ಬೆಳಕು ಇರಲಿ ದಿನ ಸಂವತ್ಸರಗಳನ್ನ ಅಲ್ವ ರಗಳ ಏನ್ರಿ ಹ ಅದೇನ್ರೀ ಸೀಸನ್ಸ್ ಇವೆಲ್ಲ ನೋಡ್ಸಿ ಬಿಟ್ಟು ದೇವ್ರ ಪ್ಲಾನ್ ಮಾಡೋರೆ ಅಂದ್ರೆ ಮನುಷ್ಯನ್ಗೆ ಬರೀ ಬಿಸ್ಲುಗಾಲ ಐತೆ ಅವನು ಏನಾಗ್ಬಿಡ್ತಾನು ಸೂಟ್ ಹೋಗ್ಬಿಡ್ತಾನೆ ಬೆಂದೋಗ್ಬಿಡ್ತಾನೆ ಅಂತ ದೇವ್ರೆ ಮಾಡ್ರೆ ಚಳಿಗಾಲ ಇರಲಿ ಬರಿ ಚಳಿಗಳ ಇದ್ರೆ ತುಂಬಾ ಬೇಜಾರಾಗ್ಬಿಡ್ತಾರೆ ಅವನು ಅಂತ ಟೈಮ್ ಮಾಡೋ ದೇವ್ರು ಮಳೆನೂ ಕೂಡ ಕೊಟ್ಟವ್ರೆ ಮಳೆನೇ ಇಲ್ದ್ರೆ ಇದ್ರೆ ವ್ಯವಸ್ಥೆ ಮಾಡಿ ಹಿಂಗಿದೆ ನೋಡಿ ಇವಾಗ ನಮ್ಮ ನಮ್ ರಾಜ್ಯದಲ್ಲಿ ಮಳೆ ಇಲ್ಲ ಅಲ್ವರ ಇವಾಗ ಎಲ್ಲ ಫ್ರೀ ಆಗಿ ಆಫರ್ ಕೊಟ್ಟಿ 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 ಬರಿ ಮಳೆ ಇಲ್ದಾಗ ಆಗೋಯ್ತು ನೆಕ್ಸ್ಟ್ ಏನಾಯ್ತಾರೋ ಗೊತ್ತಿಲ್ಲ ಅದರ ಅದಕ್ಕೆ ದೇವ್ರ ಏನ್ ಮಾಡೋರೆ ಎಲ್ಲಾ ತರ ಮನ್ಷ್ ಸೂಟೇಬಲ್ ಆಗಿ ಇವಾಗ ದೇವ್ರ್ ಪ್ಲಾನ್ ಮಾಡಿದ್ರ ಮಾಡವರ ಎಸ್ ಹೇಳ್ತಾರೆ ಒಬ್ಬ ಮನುಷ್ಯ ಗೋಪುರನ್ ಕಟ್ಟೋದಕ್ಕಿಂತ ಮುಂಚೆ ನಾವು ಕೂತ್ಕೊಂಡು ಏನ್ ಮಾಡ್ಬೇಕಂತ ಯೋಚನೆ ಮಾಡ್ಬೇಕು ಹ ಲೆಕ್ಕ ಹಾಕಿ ಅಂತ ಹೇಳೋರೆ ನಾನೇನೋ ಮನೆ ಕಟ್ಟಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಮಾಡುವ ಹಾ ನೀ ಹತ್ರ ನೀ ಹತ್ರ ಸಾಕಷ್ಟು ದುಡ್ಡು ಇದೆಯಾ ಅಂತ ಯೋಚನೆ ಅಂತ ಹೇಳ್ತಾರೆ ಅದರ ಸುಮ್ಮನೆ ಮನೆ ಕಟ್ಬಿಟ್ಟು ಆಮೇಲೆ ಏನು ಅರ್ಧ ಬರ್ದ ಮುಗಿಸ್ಬಿಟ್ಟು ಹೋಗ್ಬಿಡ್ದಕ್ಕಾ ಅದರ ಅದೇನಾಗ್ಬಿಡ್ತಾರೆ ಎಸ್ ಎಸ್ಕುಸು ಹೇಳ್ತಾರೆ ಅವಮಾನಕ್ಕೆ ಗುರಿ ಆಗ್ತದೆ ಅಂತ ಅದಕ್ಕೆ ಅವರೇ ಭೂಮಿಗೆ ಅಸ್ಥಿ ಬರ ಹಾಕ್ಬೇಕಾರೆ ಪ್ಲಾನ್ ಮಾಡಿರಲ್ವಾ ಮಾಡಿರ್ತಾರೆ ಅವ್ರು ಮಾಡೋರೆ ಅಂತಂದ್ರೆ ನಾವು ಏನು ಮಾಡೋಕೋ ಕೆಲ ಮಟ್ಟದವರೆಗೂ ನಾವು ನಮ್ಮ ಲಿಮಿಟೇಷನ್ಸ್ ತಕ್ಕಂತೆ ಥಿಂಕ್ ಮಾಡೋದು ತಪ್ಪಿಲ್ಲ ನೋಡಿ ಇವಾಗ ದೇವರು ನಮ್ಮ ಸೃಷ್ಟಿ ದಿನದಲ್ಲಿ ನೋಡ್ತಿರಿ ಏನ್ರಿ ಕಾಯಿ ಪಲ್ಯಗಳು ಗಿಡಗಳು ಮರಗಳು ಬೆಳೀತು ಅಂತ ಹೇಳ್ತಾರೆ ಹೆಂಗ್ ಬೆಳೀತು ಅಂತ ನಾವು ವಾಕ್ಯದಲ್ಲಿ ಓದ್ತೇನೆ ಅಂದ್ರೆ ಅದರದರ್ದ್ರು ಬೀಜ ಅದರಲ್ಲೇ ಇರ್ಲಿ ಅಂತ ದೇವ್ರ ಏನ್ ಮಾಡಬೇಕಂತೆ ಬಹಳ ನೋಡ್ರಿರ್ತೀನಿ ಏನ್ ಸೂಪರ್ ಪ್ಲಾನ್ ರೀ ಅಲ್ವ ಆ ಮರದಲ್ಲಿ ಏನಾಗಬೇಕಾದ್ರೆ ಬೀಜ ಅಲ್ಲೇ ಬರ್ಬೇಕು ಆ ಬೀಜ ಬಿತ್ತನೆ ಮಾಡ್ತೀನಿ ಟಕ್ಕಂತ ಗಿಡ ಹಂಗೆ ಪಟ್ಟನ್ ಮ್ಯಾಜಿಕ್ ಆಗಿ ಬಂದ್ಬಿಡ್ತಾರೆ ಆ ಅಲ್ಲಿ ಅದು ಬಿತ್ತನೆ ಆಗ್ಬೇಕು ನಿಧಾನ ಬೆಳಿಬೇಕು ಹ ಮಗ್ಗು ಹೂವು ಕಾಯಿ ಹಣ್ಣು ಹಾ ಇವೆಲ್ಲ ಏನ್ ಮಾಡವ್ರ ದೇವ್ರು ಪ್ರೊಸೆಸ್ ಮಾಡೋರು ನೋಡ್ರಿ ಇಂತೀನಿ ಅದರ ಅದ್ರಲ್ಲಿ ಏನಿರ್ಬೇಕು ಪ್ರೋಟೀನ್ಸು ವಿಟಮಿನ್ಸು ಇವೆಲ್ಲಾದ್ಗ ಏನ್ ಮಾಡೋರು ಆರ್ಡರ್ ಅಂತ ದೇವರೇ ಮಾಡೋರೆ ಅಲ್ಲಿ ಇಟ್ಟವ್ರೇ ಅಲ್ವರ ಸೊ ಅದ್ಗೇನ್ ನೋಡ್ಬೇಕಾರೆ ಏನ್ರಿ ಇವೆಲ್ಲದಗೂ ಆರ್ಡರ್ ಇಟ್ಟಿರ್ಬೇಕಾದ್ರೆ ಅದೇನಿದೆ ದೇವರು ಎಲ್ಲದಗೂ ಸ್ವಲ್ಪ ಮಟ್ಟಿಗೆ ಒಂದು ಪ್ಲಾನ್ ಅಂತ ಏನು ಏನ್ ಮಾಡವ್ರೆ ಮಾಡವ್ರೆ ಮಾಡ್ತಾನೆ ಕರೆಕ್ಟಾ

ದೇವ್ರ ಏನಂತ ಹೇಳಿದ್ರೆ ನೋಡಪ್ಪ ನೀನು ಎಲೆಗಳನ್ನ ಹಾಕೊಡಾದ್ರೆ ಏನಾಗ್ಬಿಡ್ತದೆ ಅದು ಉದ್ರು ಹೋಗ್ಬಿಡ್ತದೆ ನೀನು ಪರ್ಮನೆಂಟಾಗಿ ಏನ್ ಮಾಡೋದು ಲೆದರ್ ಬಟ್ಟೆ ಅಂದ್ಬಿಟ್ಟು ಏನ್ರಿ ದೇವ್ರು ಲೆದರ್ ಜರ್ಕಿನ ಹಾಕ್ಬಿಟ್ಟು ಕಳ್ಸೋರೆ ಹಂಗಾದ್ರೆ ಏನರ್ಥ ಇದು ದೇವ್ರ ಪ್ಲಾನ್ ಮಾಡಿರಲ್ವಾ ಹಾ ಈ ಥರ ಆಗ್ತದೆ ಅವಂಗ ಅವಮಾನ ಆಗ್ತದೆ ಯಾರಪ್ಪ ಇದ್ರೂ ಭೂಮಿ ಯಾರೇ ಇಲ್ಲ ಓರು ಹೋಗಿರೋತಿ ಹೋಗಪ್ಪ ಹಂಗೆ ಹೋಗಪ್ಪ ಪರ ಇಲ್ಲ ಅಂತಬಿಟ್ಟು ಬಿಟ್ಟಿರ ದೇವ್ರು ಬಿಟ್ರ ಏನ್ರಿ ಅದು ದೇವ್ರೇನ್ ಮಾಡೋರೆ ಥಿಂಕ್ ಮಾಡೋರೆ ಯೋಚಿಸ್ತಾವ್ರೆ ಅವನಿಗೂ ಒಂದು ಫೀಲಿಂಗ್ಸ್ ಇದೆ ಅದರ ಫೀಲಿಂಗ್ಸ್ ಗಳಿಗೆ ಏನಾಗಿದೆ ಅವನಿಗೆ ಹರ್ಟ್ ಆಗಿರೋದ್ರಿಂದ ಏನ್ ಮಾಡಿದ ಅವನು ಇವಾಗ ತನ್ನ ಮೈನ ಮುಚ್ಕೊಬೇಕು ಅಂತ ಅವನಿಗೇನಾಗಿದೆ ಅದು ಅರಿವು ಬಂದಿದೆ ಹಂಗಾದ್ರೆ ದೇವ್ರು ಏನ್ ಮಾಡೋರು ಅದನ್ನ ಕೇವಲ ಪಡಿಸಿಲ್ಲ ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಏನು ಮಾಡ್ತಾರೆ ಕಳಿಸ್ತಾರೆ ಹಂಗಾದ್ರೆ ದೇವ್ರ್ ಪ್ಲಾನ್ ಮಾಡಿರಲ್ವಾ ಪ್ಲಾನ್ ಮಾಡೋರೆ ಅಲ್ವರ ಅದೇ ರೀತಿ ನೋಡ್ಬೇಕಾರೆ ಏನ್ರಿ ಹಾ ಇವಾಗ ನಮ್ಮ ಮನೇಲಿ ಅಡಿಗೆ ಮಾಡ್ತೀರಪ್ಪ ಅಡಿಗೆ ಮಾಡ್ಬೇಕಾರೆ ಪ್ಲಾನ್ ಇಲ್ದ್ರೆ ಅಡಿಗೆ ಮಾಡ್ಬಿಡ್ತೀರಾ ಇನ್ನ ನೋಡಿ ಎಲ್ಲ ಸಿಸ್ಟರ್ಸ್ ಇರೋದು ಎಲ್ಲ ಗ್ರೂಪ್ ಬರೀ ಬ್ರೀ ಸಿಸ್ಟರ್ಸ್ಗಳ್ರೆ ಅಲ್ವ ಬ್ರದರ್ಸ್ಗಳಿಂದ ಎಲ್ಲ ಸಿಸ್ಟರ್ಸ್ ಜಾಸ್ತಿ ಯೇಸು ಕಸನ್ ಕಾಲದಲ್ಲಿ ಬರೀ ಹೆಣ್ಮಕ್ಳಿಗೆ ಜಾಸ್ತಿ ಮಕ್ಕಳೆಲ್ಲ ಬರಿ ಊರ್ ತಿರ್ಗಡವ್ರೆ ಸರಿ ಹೇಳ್ರಿ ಹಾ ನೀವೆಲ್ಲ ಅಡಿಗೆ ಮಾಡ್ಬೇಕಾರೆ ಪ್ಲಾನ್ ಮಾಡ್ತೀರಾ ಇಲ್ವಾ ಪ್ಲಾನ್ ಮಾಡ್ತೀವಿ ಹ್ಮ್ ಪ್ಲಾನ್ ಮಾಡ್ತೀರಾ ಮನೆಗೆ ಬರ್ಬೇಕ ಬರಕ್ ಮಾಡ್ತೀರಾ ಹಾ ಎಲ್ಲ ಪ್ಲಾನ್ ಮಾಡ್ಕೊಂಡ್ಬರ್ತೀರಾ ಮನೆಗೆ ಹೋಗೋಣ ಏನ್ ಮಾಡ್ಬೇಕು ಓ ತರ್ಕಾರಿ ಬೇಕು ಆಮೇಲೆ ಆ ಪುಡಿ ಬೇಕು ಈ ಪುಡಿ ಬೇಕು ಬೇಕು ಮಸಾಲಾ ಗೀಸಾಲ ಎಲ್ಲ ಎಲ್ಲ ಬರ್ಬೇಕಾದ್ರೆ ಏನ್ ಮಾಡ್ತೀರ ಪ್ಲಾನ್ ಮಾಡ್ಕೊಂಡು ತಗೊಂಡು ಬಂದ್ಬಿಡೋದು ಮನೆಗೆ ಹಾ ಮನೆ ಏನ್ ಮಾಡೋದಾ ಎಕ್ಸಿಕ್ಯೂಟ್ ಮಾಡೋದು ವ್ಯವಸ್ಥೆ ಮಾಡಿ ಪ್ಲಾನ್ ಏನ್ ಮಾಡ್ತಿರ ಮನೆಗ್ ಬಂದ್ಮೇಲೆ ನಾವು ಅಯ್ಯೋ ಇವಾಗ ಅಡಿಗೆ ಮಾಡ್ಬೇಕಲ್ಲ ಅಂತ ಚಿಂತೆ ಮಾಡೋದಾಗ್ತದ ಹಾಗಾದ್ರೆ ಪ್ಲಾನಿಂಗ್ ಈಸ್ ನೆಸಸರಿ ಅದರ ರೀಸನಬಲ್ ಪ್ಲಾನಿಂಗ್ ಇಸ್ ವೆರಿ ವೆರಿ ಮಚ್ ಏನ್ರಿ ನೆಸೆಸರಿ ಪ್ಲಾನಿಂಗ್ ಇಲ್ಲ ಅಂದ್ರೆ ದಟ್ ಶೋಸ್ ಅಟರ್ ಕೇರ್ಲೆಸ್ನೆಸ್ನೆಸ್ ಅದರ ಆಮೇಲೆ ನೋಡ್ರಿ ಅಂತೀನಿ ಏನ್ರಿ ಇವಾಗ ಬಟ್ಟೆ ಇವಾಗ ನಾಳೆಗೇನು ಬಟ್ಟೆ ಹಾಕೊಬೇಕು ನಾವು ಅದನ್ನ ಇವತ್ತು ಯೋಚನೆ ಮಾಡ್ತೀರಾ ಇಲ್ವಾ ಸರಿ ಇವಾಗ ಯೋಚನೆ ಮಾಡ್ತೀರ ಬಿಡಿ ಇವಾಗ ಬೇಡ ಅಂತ ಬರಲ್ಲ ಅಟ್ಲೀಸ್ಟ್ ಬೆಳಿಗ್ಗೆ ಎದ್ಬಿಟ್ಟು ಬಟ್ಟೆ ಹಾಕೋಬೇಕ್ರೆ ಯೋಚನೆ ಮಾಡ್ತೀರ ಇಲ್ವಾ ಸುಮ್ನೆ ಏನೋ ಸಿಕ್ಬಿಡ್ತಾ ಲಭಕ್ ಅಂತ ಹಾಕೊಂಡು ಹೊರಟ್ರೆ ವ್ಯವಸ್ಥೆ ಮಾಡ್ತೀರಿ ಈ ಬಟ್ಟೆ ಕರೆಕ್ಟ್ ಆಗಿದ್ಯಾ ನಾವ್ ಏನಕ್ಕಾಗಿ ಹೋಗ್ತಾ ಇದೀರಿ ಆ ಒಕೇಶನ್ಗೆ ಗೆ ಚೆನ್ನಾಗಿದ್ಯಾ ಆಫೀಸ್ಗೆ ಲುಂಗಿ ದುಂಗಿ ಹಾಕೊಂಡೋಗ್ತದ ಇಲ್ಲ ನೈಟಿ ಹಾಕೊಂಡು ಹೋಗೋದಿಕ್ ಹೋಗ್ತಾರ ಅದಕ್ಕೆ ಏನ್ ಮಾಡ್ತೀರಿ ಓ ಅದು ಸರಿ ಅಲ್ಲಪ್ಪ ಅದ್ ಗಂಭೀರತೆ ಅಲ್ಲ ನಾವ್ ಏನ್ ಮಾಡ್ತಾ ಇದ್ರಿ ಹಾ ಹೋಗ್ಬೇಕು ಅಲ್ದರಾ ಇವಾಗ ಏನ್ರೀ ಮದ್ವೆ ಹೋಗ್ತದ ಸಂದರ್ಭದಲ್ಲಿ ಏನ್ರಿ ತರ ಬಟ್ಟೆ ಹಾಕೊಬೇಕು ಒಂದ್ ಕಪ್ಪು ಸೀರೆ ಹಾಕೊಂಡ್ರೆ ಯಾರು ಚೆನ್ನಾಗಿರ್ತದ ನೋಡಿದ್ರೆ ಏನಂತಾರೆ ಏನಾರ ಶೋಕ ಗೀತೆ ಎತ್ಕೊಂಡು ಬಂದ್ಬಿಟಾರ ಇವರು ಅಲ್ದರಾ ಅದಕ್ಕೇನಿದೆ ಅಕೇಶನ್ ತಕ್ಕಂತೆ ಏನಾಗಿದೆ ಒಂದು ಡ್ರೆಸ್ ಕೋಡ್ ಅಂತಿದೆ ಅಲ್ವ ಅದನ್ನ ನಾವು ಪ್ಲಾನ್ ಮಾಡ್ತೀರಾ ಇಲ್ಲ ಪ್ಲಾನ್ ಮಾಡ್ಬೇಕು ಅದೇ ತರ ಏನ್ರಿ ಹ ಎಣ್ಣೆ ಮನೆಗೆ ಎಣ್ಣೆ ಬಳಕೆ ಮಾಡ್ತೀರ ಅಂದ್ರೆ ಏನ್ರಿ ಎಣ್ಣೆಗೆ ಹಾ ಎಣ್ಣೆಗೆ ಏನ್ ಮಾಡ್ಬೇಕು ಸ್ವಲ್ಪ ಥಿಂಕ್ ಮಾಡಬೇಕು ಅಲ್ವರ ಸೊ ಎಲ್ಲ ಏನ್ ವ್ಯವಸ್ಥೆಗಳಲ್ಲಿ ಏನ್ರೀ ಯೋಚನೆ ಅಂತ ಇದೆ ಅಲ್ದ್ರಾ ದೇವ್ರು ತನ್ನ ಸ್ವಭಾವದಲ್ಲೇ ನೇಚರಲ್ಲೇ ಏನು ಮಾಡಿದ್ರು ಇಟ್ಟಿದ್ದಾರೆ ಹಾ ಹಂಗಂತಂದ್ಬಿಟ್ಟು ಬ್ರದರು ತುಂಬ ಥಿಂಕ್ ಮಾಡೋ ಅಂತ ಅಂತ ಥಿಂಕ್ ಮಾಡಕ್ ಹೋಗ್ಬಿಡಿ ಅಲ್ವ್ರಾ ಥಿಂಕ್ ಎಷ್ಟರವರೆಗೂ ಮಾಡಬೇಕು ಇವಾಗ ನೋಡೋಣ ಅಂದ್ರೆ ಏನರ್ಥ ಥಿಂಕ್ ಮಾಡಬೇಕು ಎಷ್ಟು ಮಟ್ಟಕ್ಕೆ ನಾವು ಥಿಂಕ್ ಮಾಡಬೇಕು ಅದನ್ ಅದನ್ನ ಓದ್ಬೇಕಲ್ವಾ ಅದನ್ನ ಇವಾಗ ಓದೋ ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನಮ್ಮ ಬ್ರದರ್ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ನಿಖಿತಾ ಸಿಸ್ಟರ್ ಓದ್ಬೋದಾ ನಿಖಿತಾ ಸಿಸ್ಟರ್ ಇದರ ಲೈನ್ ಅಲ್ಲಿ ಓದ್ತೀರಾ ಹ್ಮ್ ಓಕೆ ಬ್ರದರ್ ಪೇಜ್ ನಂಬರ್ ಹೇಳಿ ಸರ್ ಪೇಜ್ ನಂಬರ್ ತ್ರೀ ತರ್ಟೀನ್ ಲೆಫ್ಟ್ ಹ್ಯಾಂಡ್ ಸೈಡ್ ಸೆಕೆಂಡ್ ಪ್ಯಾರಾಗ್ರಾಫ್ ದಯವಿಟ್ಟು ವಾಲ್ಯೂಮ್ ಇರೋರು ಎಲ್ಲರ ವಾಲ್ಯೂಮ್ ತೆಗೆದಿಟ್ಕೊಳ್ಳಿ ಆಯ್ತರ ಎಲ್ಲ ವಾಲ್ಯೂಮ್ ತೆಗೆದಿಟ್ಕೊಳ್ಳಿ ಪೇಜ್ ನಂಬರ್ ಹೇಳೋದನ್ನ ಎಲ್ಲ ತೆಗೆದಿಟ್ಕೊಂಡು ಗಮನಿಸಿ ಅದ್ರ ಮೇಲೆ ಕರೆಕ್ಟ್ ಹಾಗಾದರೆ ಕರ್ತನ ಮೇಲಿನ ಮಾತುಗಳು ಮಾತುಗಳ ಅರ್ಥವೇನು ಇದನ್ನು ನಾವು ಮೊದಲನೆಯ ಆಲೋಚನೆಯಾದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ ಈ ಹೊತ್ತಿನ ಕಾಟ ಈ ಹೊತ್ತಿಗೆ ಸಾಕು ಎಂಬುದರ ಬಗ್ಗೆ ಹೀಗೆ ಹೇಳುತ್ತೇವೆ ಕರ್ತನ ಜನರು ಭವಿಷ್ಯದ ಬಗ್ಗೆ ಚಿಂತಿಸಲೇಬಾರದು ಅವರು ತಮ್ಮ ವ್ಯವಹಾರಗಳಲ್ಲಿ ಸೋಮಾರಿಗಳಾಗಿರಬಾರದು ಆತ್ಮಿಕ ರೀತಿಯಲ್ಲಿ ಉತ್ಸಾಹ ಉಳ್ಳವರಾಗಿ ಕರ್ತನ ಸೇವೆ ಮಾಡುವವರಾಗಿರಬೇಕು ಗಿಡ ನೆಡುವಾಗ ಬೀಜ ಬಿತ್ತುವಾಗ ಕಳೆ ತೆಗೆಯುವಾಗ ಮತ್ತು ಅಗೆಯುವಾಗ ಅವರು ನಂಬಿಕೆಯಿಂದ ಎಲ್ಲ ತಮ್ಮ ಎಲ್ಲ ಸಂಗತಿಗಳು ದೈವಿಕ ಮೇಲ್ವಿಚಾರಣೆಗೆ ಒಳಪಟ್ಟಿವೆ ಮತ್ತು ಕರ್ತನು ಎಲ್ಲಾ ಸಂಗತಿಗಳಲ್ಲಿ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲವೂ ಒಳಿತಾಗುತ್ತದೆ ಎಂದು ವಾಗ್ದಾನ ಮಾಡಿದ್ದಾನೆ ಎಂಬುದನ್ನು ಗ್ರಹಿಸಿಕೊಳ್ಳಬೇಕು ಅವರು ದೇವ ಪಾಲನೆಯ ಈ ಅಮೂಲ್ಯ ವಾಗ್ದಾನಗಳನ್ನು ಸಂಪೂರ್ಣವಾಗಿ ಅನ್ವಯಿಸಿಕೊಂಡಿರುವಾಗ ಅವರ ಹೃದಯವು ಎಲ್ಲಾ ಚಿಂತೆಗಳಿಂದ ಮುಕ್ತಗೊಳ್ಳುತ್ತದೆ ವೆರಿ ಗುಡ್ ಸರ್ ಥ್ಯಾಂಕ್ ಯು ಸೊದಿ ನೋಡ್ಬೇಕ್ರೆ ಹಂಗ್ರೆ ಏನಪ್ಪ ಏಸು ಕುಸಿ ಅರ್ಥ ಏನು ಅಂಗರೇ ಅಲ್ರಾ ಮೊದಲು ಏನ್ ಹೇಳ್ತಾರೆ ನಾಳೆ ಬಗ್ಗೆ ಏನು ಮಾಡಕ್ ಹೋಗ್ಬಿಡಿ ಚಿಂತೆ ಮಾಡಕ್ ಹೋಗ್ಬಿಡಿ ಅಲ್ವರ ಹಂಗ್ರೆ ನಾಳೆ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡಿದ್ ಅವೇನು ತಿಂಕ್ ಮಾಡಕ್ ಹೋಗ್ಬಾರ್ದ ರೀಸನಬಲ್ ಆಗಿರೋದು ವ್ಯವಸ್ಥೆ ಮಾಡ್ಬಾರ್ದ ಅಂತ ಖಂಡಿತವಾಗೂ ಅರ್ಥದಲ್ಲಿ ಅದು ಹೇಳೇ ಇಲ್ಲ ಮತ್ತ ಅರ್ಥ ಏನು ಅದಲ್ಲೇ ಉತ್ತರ ಕೊಟ್ಟಿದೆ ವಾಕ್ಯದಲ್ಲಿ ದಯವಿಟ್ಟು ವಾಕ್ಯ ಓದಿ ಅಂತೀನಿ ಇಲ್ಲಿ ಮತೆಯ ಆರು ಮೂವತ್ನಾಲ್ಕು ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು ಆ ಇದು ಅರ್ಥ ಏನ್ರಿ ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು ಅರ್ಥ ಏನಪ್ಪಾ ಅರ್ಥ ಅಂತಂದ್ರೆ ಆ ದಿನಕ್ಕೆ ಆ ಕಾಟಗಳೇನಾಗಿದೆ ಸಾಕಷ್ಟು ಇದೆ ಹಂಗಂತ ಅಂದ್ಬಿಟ್ಟು ನೀವು ತೀವ್ರವಾಗಿ ಏನ ಮಾಡ್ಕೋಬೇಡಿ ನೀವು ಥಿಂಕ್ ಮಾಡಕ್ ಹೋಗ್ಬೇಡಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಂದ್ರೆ ನಾವು ಆ ಹೊತ್ತಿಗೆ ಏನ್ ಥಿಂಕ್ ಮಾಡ್ಬೇಕು ದಯವಿಟ್ಟು ಥಿಂಕ್ ಮಾಡ್ಲೇಬೇಕ್ರಿ ಅದರ ಅದರಿಂದ ವಿಪರೀತವಾಗಿ ಏನ್ ಮಾಡಕ್ ಹೋಗ್ಬೇಡ ನಾವು ಥಿಂಕ್ ಮಾಡಕ್ ಹೋಗ್ಬೇಡಿ ಅಂತಾನೆ ಏನ್ ಮಾಡ್ತಾರೆ ಯೇಸು ಗ್ರಸ್ತ್ ಹೇಳ್ತಾರೆ ನೋಡಿ ಬೈಬಲ್ಗೆ ಬೈಬಲ್ ಡಿಕ್ಷನರಿ ಸ್ವಲ್ಪ ಸಮಾಧಾನ ಏನ್ ಮಾಡ್ಬೇಕು ನಾವು ಥಿಂಕ್ ಮಾಡ್ಬೇಕು ಕೆಲವು ಜನ ಏನ್ ಮಾಡ್ತಾರೆ ಇದನ್ನ ಅಪಾರ್ಥ ಮಾಡ್ಕೊಂಬಿಟ್ಟು ತುಂಬಾ ಲೇಝಿನೆಸ್ ತುಂಬಾ ಕೇರ್ಲೆಸ್ ಆಗಿರ್ತಾರೆ ದೇವ್ರು ಕೊಡ್ತೀನಿ ಅಂತ ಹೇಳೋರ್ತಾನೆ ಕೊಡ್ತಾರ ಬಿಡಿ ಅಂತ ಅಂದ್ಬಿಟ್ಟು ಕೈ ಕೈ ಕಟ್ಕೊಂಡ್ಬಿಡ್ದು ಕೊಡ್ತಾರ ಹೇಳ್ರಿ ಹಂಗೆಲ್ಲ ಏನ್ ಮ್ಯಾಜಿಕ್ ಎಲ್ಲ ಏನ್ ಮಾಡಕ್ ಹೋಗಲ್ಲ ದೇವ್ರು ಮಾಡೋದಿಕ್ ಹೋಗಲ್ಲ ಅದ್ರ ಅದಕ್ಕಾಗಿ ಏನ್ ಮಾಡಬೇಕು ಪ್ರಯಾಸ ಪಡ್ಬೇಕು ಇಸ್ರೇಲ್ ಜನಗಳಿಗೆ ಬನ್ನ ಕೊಡ್ತೀನಿ ಅಂತಂದ್ರು ಅಲ್ವರ ಬನ್ನ ಎಲ್ ಬಂತು ಬನ್ನ ಎಲ್ ಬಂತು ಅದು ಅವರ ಮನೆ ಮುಂದೆ ಬೀಳ್ತಿದ್ರ ಅಲ್ಲೆಲ್ಲೇ ಮನೆ ಮುಂದೆ ಬಂತು ಹ್ಮ್ ಆಮೇಲೆ ಇಸ್ರೇಲ್ ಜನಗಳು ಏನ್ ಮಾಡ್ಬೇಕು ಬನ್ನನ ಇನ್ನು ಸೂರ್ಯ ಹುಟ್ಟಕ್ಕಿಂತ ಮುಂಚೆನ ಹೋಗಿ ಆರಿಸ್ಕೊಂಡು ತಗೊಂಡ್ ಬರ್ಬೇಕಿತ್ತು ತಗೊಂಡ್ ಬರ್ಬೇಕು ಅದೇ ನಡ್ಕೊಂಡ್ ಬಂದ್ಬಿಡ್ತೈತಾ ಅವರು ಕಿಚನ್ ಒಳಗಡೆ ಹೋಗಿ ಎತ್ಕೊಂಡ್ ಬರ್ಬೇಕು ಮಾಡ್ಬೇಕು ಮಾಡಬೇಕು ಕೇಕ್ ಮಾಡ್ಕೊಂಡ್ ಕೇಕ್ ಚಪಾತಿ ತರ ಮಾಡ್ಕೊಂಡ್ ತಿನ್ಬೇಕು ಹಂಗೆ ಮನ ಲಬಕ್ಕ ನಂಗೆ ಬಾಯ್ಕೊಂಬಿಟ್ರ ಅಂತಾರ ನೋಡಪ್ಪ ನಿಮ್ಗೆ ಫುಡ್ ಕೊಡ್ತೀನಿ ಅದನ್ನ ಏನ್ ಮಾಡ್ಬೇಕು ನೀವು ಡೋರ್ ಡೆಲಿವರಿ ಮಾಡ್ತೀನಿ ನೀವ್ ಪಿಕಪ್ ಮಾಡಿ ಮನೆಗೆ ಹೋಗಿ ಏನ್ ಮಾಡ್ಬೇಕು ಅಡಿಕೆ ಮಾಡ್ಕೊಂಡು ತಿನ್ಬೇಕು ಇವಾಗ ನಾಳೆ ಮನ್ನ ಬರ್ತಾರೆ ಅಂತಂದ್ರೆ ಇವತ್ತು ಅದಕ್ಕೆ ಅಡಿಗೆ ಮಾಡ್ಕೊಬೇಕು ಅಂತ ಪ್ಲಾನ್ ಮಾಡ್ಬೇಕ ಬಡವ ಮಾಡ್ಬೇಕು ರೀಸನಬಲ್ ಆಗಿ ಎಷ್ಟು ತಿಂಕ್ ಮಾಡ್ಬೇಕು ಅಷ್ಟು ತಿಂಕ್ ಮಾಡ್ಬೇಕು ಅದನ್ನೇ ಹೇಳಿರೋ ದೇವರಲ್ಲಿ ಆವತ್ತಿನ ಕಾಟ ಆವತ್ತ ಸಾಕು ನಿಮ್ಮ ಕೈಲಿ ಎಷ್ಟು ಥಿಂಕ್ ಮಾಡಕ್ಕೆ ಸಾಧ್ಯವಿದೆಯೋ ದಯವಿಟ್ಟು ಅಷ್ಟು ಅಷ್ಟ ಮಾತ್ರ ಥಿಂಕ್ ಮಾಡಿ ಅದರ ತುಂಬಾ ತೀವ್ರವಾಗಿ ಏನ್ ಮಾಡಕ್ ಹೋಗ್ಬೇಡಿ ನೀವು ನಿಮ್ಮ ಫ್ಯೂಚರ್ ಬಗ್ಗೆ ತಿಂಕ್ ಮಾಡಕ್ ಹೋಗ್ಬೇಡಿ ಇದೇ ಇಸ್ರೇಜ್ಲಿಕ್ಕಾಗಿದ್ದು ಮನ್ನಾಗ್ ಕೊಡ್ತಾ ಇದ್ರು ತಾನೇ ಚೆನ್ನಾಗಿತ್ತು ಆರೋಗ್ಯ ಅಲ್ವರ ಒಳ್ಳೆ ಫುಡ್ ರೀ ಮನ್ನ ಮನ್ನದ ಟೇಸ್ಟ್ ಹೆಂಗಿತ್ತಂತೆ ಗೊತ್ತಿದೆಯಾ ಗೊತ್ತಿದ್ಯಾ ಹೆಂಗಿತ್ತು ಟೇಸ್ಟ್ ಹಾ ಜೇನು ತುಪ್ಪ ಬೆರೆಸಿದಂತ ದೋಸೆ ಹ್ಮ್ 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 ಇದು ಹೇಳಿದ ತಕ್ಷಣ ಬಾಯಿನಲ್ಲಿ ನೀರ್ ಬರ್ತದೆ ಅಲ್ವರ ಜೇನ್ ತುಪ್ಪ ಹಾಕೊಂಡು ತಿಂದ್ರೆ ಹಿಂಗಿರ್ತಾರೆ ತುಪ್ಪ ಹಾಕೊಂಡು ಹ ಹಾ ಹಾ ಇದು ಹ ಜೇನ್ ತುಪ್ಪ ಅಲ್ವರ ಆತರ ಏನು ಟೇಸ್ಟ್ ರೀ ಹಾಂ ದೇವ್ರು ನೋಡತೀನಿ ಸೂಪರಾಗಿ ಕೊಟ್ಟವ್ರೆ ಅಂದ್ರೆ ಏನು ಕೊಟ್ಟರು ಇದನ್ನ ಅಂದ್ರೆ ಅವ್ರು ಇಡೋಂಥ ಅರಣ್ಯದಲ್ಲಿ ತಂಪಾಗಿರೋದಕ್ಕೋಸ್ಕರ ದೇವ್ರು ಏನು ಮಾಡ್ರೆ ಎಷ್ಟು ಸಫಿಶಿಯಂಟ್ ಆಗಿ ಒಳ್ಳೆ ಫುಡ್ ಇದೆಯೋ ಅದನ್ನೇನ್ ಮಾಡ್ರೆ ಇವ್ ಕೊಟ್ಟಾರೆ ಇವ್ರು ಏನು ಮಾಡ್ಬಿಟ್ರು ಇನ್ನೂ ತೀವ್ರ ಥಿಂಕ್ ಮಾಡಿಬಿಟ್ರು ಏನು ತಿಂಕ್ ಮಾಡಿದ್ರು ನಮಗೆ ಯಾವಾಗ ನೋಡಿದ್ರು ಮನ ಇಲ್ಲ ಏನೂ ಇಲ್ಲ ನಮ್ಗೆ ಏನ್ ಬೇಕು ಹಾ ನಮಗೆ ಮಾಂಸ ಬೇಕು ಮಾಂಸ ಬೇಕು ಫ್ಯೂಚರ್ ದಿಕ್ ಬಗ್ಗೆ ತಿಂಕ್ ಮಾಡ್ರು ಓಹ್ ಇಷ್ಟೆಲ್ಲ ಕೇಳ್ತೀರಾ ನೀವು ಅಂತಂದ್ಬಿಟ್ಟು ಮೋಸ ಏನ್ ಹೇಳ್ತಾರೆ ದೇವ್ ಹೋಗಿ ಪಿಟಿಷನ್ ಕೊಡ್ತಾರೆ ದೇವ್ರೆ ಏನಪ್ಪಾ ಇವ್ರು ಮಾಂಸ ಕೇಳ್ತಾರೆ ಇವರೆಲ್ಲ ಇಷ್ಟು ಜನ ಮಾಂಸ ಕೇಳಿದ್ರೆ ನಾನೆಲ್ಲಪ್ಪ ತರ್ಲಿ ದೇವ್ರೆ ಅಂತ ಇವ್ರು ಮೋಸ ಏನ ಬಿಡ್ತಾರೆ ಟೆನ್ಶನ್ ಆಗ್ಬಿಡ್ತಾರೆ ಅವಾಗ ಏನು ಹೇಳ್ತಾರೆ ದೇವ್ರ ಕೈ ಮೋಟು ಕೈಯ ನಾನು ಕೊಡ್ತೀನಿ ಮಾಂಸ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಒಂದು ವಾರ ಅಲ್ಲ ಹದಿನೈದು ಸಲ ಒಂದು ತಿಂಗಳು ತಿನ್ಬೇಕ್ರಿ ತಿನ್ನದ್ ಹೆಂಗ್ ತಿನ್ಬೇಕು ಅಂತಂದ್ರೆ ಏನ್ರಿ ತಿನ್ನಿದ ಮೂಗಿನವೇನ್ ಮಾಡಬೇಕು ಆಫೀಸ್ ಬರ್ಬಿಡ್ಬೇಕು ಆ ಥರ ಲೆವೆಲ್ ಕೊಡ್ತೀನಿ ಅಂತ ಹೇಳ್ತಾರೆ ಲಾವಾಕಿಗಳು ಬರ್ತಾರೆ ನೋಡ್ರಿ ಇಂತೀನಿ ಅದರ ಏನ್ರಿ ಬಾರನೇ ಅಲ್ಲ ಫುಲ್ ಏನ್ರಿ ಐವತ್ತು ಕಿಲೋಮೀಟರ್ ಸ್ಟ್ರೆಚ್ ಆ ಕಡೆ ಈ ಕಡೆ ಎಲ್ಲಿ ನೋಡಿದ್ರು ಭೂಮಿಯಿಂದ ಮೂರು ಅಡಿ ವರ್ಗು ಏನ್ರೀ ಬರೀ ರೀ ಸಾರಿ ಒಂದೂರು ಅಡಿ ಏನ್ರಿ ಒಂದೂರ್ ಅಡಿವರ್ಗು ಫುಲ್ ಲಾವಾಕಿಗಳು ಬೈಬಲ್ ಇದೆ ಅದು ಅದರ ಇಜ್ರೇಜ್ಗಳು ಕೂಡ್ಸ್ಕೊಂಡ್ರು 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 ಒಬ್ಬರು ಒಂದೊಂದು ಬ್ಯಾರಲ್ ಬ್ಯಾರಲ್ ಗಟ್ಟಲೆ ತುಂಬಿಸ್ಕೊಂಡ್ಬಿಟ್ರಂತಾರೆ ವ್ಯವಸ್ಥೆ ಮಾಡಿರ್ತೀನಿ ಮನೆಯಲ್ಲೆಲ್ಲಾ ಬರೀ ಕೋಳಿನ ಸಾಕ್ಬಿಟ್ರೆ ಹೆಂಗಿರ್ತಾರೆ ಮನೆ ತುಂಬಾ ಕೋಳಿ ಇದ್ರೆ ಹೆಂಗಿರ್ತಾರೆ ಅದೇ ಆಗೋಯ್ತು ಮನೆಯಲ್ಲೆಲ್ಲ ಬರೀ ಕೋಳಿನೇ ಕಡಿತಾ ಇದ್ರೆ ಅದರ ಒಳ್ಳೆ ಚಿಕನ್ ಅಂಗಿಯಲ್ಲ ಮನೇಲಿ ನಡೆಸಿ ಸಂಸಾರ ನಡೆಸ್ರೆ ಹೆಂಗಿರ್ತದೆ ಇದೇ ಆಗೋಯ್ತು ಅದರ ತಿಂದು ತಿನ್ ತಿಂದು ಏನಾಗ್ಬಿಡ್ತು ಅಂದ್ರೆ ಎಲ್ಲಾ ತರ ತರಕಾರಿ ಬಂದ್ಬಿಡ್ತಂತ ಇದೇ ವಿಪರೀತವಾಗಿ ತಿಂಕ್ ಮಾಡಂತದು ಅದನ್ನೇ ಏನಾಗಿದ್ದು ಏನ್ ಹೇಳ್ತಾರೆ ಅಪೋಸ್ಟ್ಲು ಪೋಲು ಏನ್ರಿ ನೀವು ದೇವರ ವಿಚಾರದಲ್ಲಿ ಆಲಸ್ಯವಾಗಿರ್ಬೇಡಿ ಓದಿ ರೋಮಪುರದಲ್ಲಿ ಹನ್ನೆರಡು ಹನ್ನೆರಡು ಹನ್ನೊಂದು ರೋಮನ್ಸ್ ಟ್ವೆಲ್ ಲೆವೆನ್ ರೋಮಪುರದಲ್ಲಿ ಹನ್ನೆರಡನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ ನೋಡ್ರ ಏನ್ರಿ ಎಚ್ಚರಿಕೆ ಇರೋ ಟೈಮಲ್ಲಿ ಎಚ್ಚರಿಕೆ ಇರಬೇಕು ಆಲಸ್ಯವಾಗಿರ್ಬಾರ್ದು ಅದರ ಕರ್ತನ ಸೇವನೆ ಏನ್ ಮಾಡಿ ಆಸಕ್ತಿಯಿಂದ ಮಾಡ್ರಿ ಒಮ್ಮೆ ಏನೋ ಕೇರ್ಲೆಸ್ ಆಗ್ಯ ಏನೋ ಬೇಕಾ ಬಿಟ್ಟಿ ಆಗ ಯೋ ಮಾಡ್ಬೇಕಲ್ಲ ಅಯ್ಯೋ ಬರ್ತವ್ರ ಅಲ್ಲ ಮಾಡದ್ ಹೆಂಗೆ ಒಂಥರ ಸುಮ್ಮನೆ ಸುಮ್ನೆ ಕಾಡಾಚಾರೋಸ ಮಾಡೋದಲ್ಲ ಆಸಕ್ತಿಯಿಂದ ಮಾಡಿ ಅಂದ್ರ ಒಳ್ಳೆ ಮನೋಭಾವದಿಂದ ಪ್ರೀತಿಯಿಂದ ಏನ್ ಮಾಡ್ಬೇಕು ಮಾಡ್ಬೇಕಂತಾರೆ ಮಂದಿಗಳನ್ನ ಹೆಂಗ್ ಮೈಸಂತಂದ್ರೆ ತುಂಬಾ ಒಂದ್ ಏನ್ರಿ ಇಂಟ್ರೆಸ್ಟ್ ಇಂದ ಮಾಡ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾರಲ್ಲ ಸಭಾಧ್ಯಕ್ಷನ ಉದ್ಯಾನ ಬಯಸೋನು ಏನ್ರಿ ಒಳ್ಳೆ ಉದ್ಯಾನ ಬಯಸ್ತಾನೆ ಯಾಕೆ ಸಭೆ ಹಿಂಡನ ಬಯಸೋದು ಏನ್ರಿ ಅಂತ ಈಸಿ ಆಗಿರೋ ವಿಚಾರ ಅಲ್ಲ ಒಳ್ಳೆ ವಿಚಾರ ತುಂಬಾ ಆಸಕ್ತಿಯಿಂದ ಮಾಡ್ಬೇಕ್ರಿ ತುಂಬಾ ಭಯ ಭಕ್ತಿಯಿಂದ ತುಂಬಾ ಪ್ರೀತಿಯಿಂದ ನಾನು ಮಾಡ್ಬೇಕು ದೇವ್ರಗೋಸ್ಕರ ಅಂತ ಮಾಡಬೇಕು ಮಾಡ್ಬೇಕು ಆಸೆ ಮಾಡಬೇಕು ಸುಮ್ಮನೆ ಕಾಟಾಚಾರಕ್ಕೋಸ್ಕರ ಬೇಕಾ ಹೇಗೆ ಅಯ್ಯೋ ಬಲವಂತ ಮಾಡ್ತಾ ಅಂದ್ರೆ ಮಾಡಕ್ ಹೋಗ್ಬಾರ್ದು ಅದನ್ನೇ ಹೇಳೋದಿಲ್ಲ ನೀನ್ ಪ್ಲಾನ್ ಮಾಡ್ಬೇಕ್ರೆ ಏನ್ ಮಾಡಿ ಬಿತ್ತನೆ ಮಾಡ್ತೀರಾ ದೇವ್ರ ಮೇಲೆ ಭಾರ ಹಾಕಿ ಬಿತ್ತನೆ ಮಾಡಿ ಅದರ ಪ್ರತಿಫಲ ಕೊಡೋದು ಯಾರು ದೇವರೇ ಮಾಡ್ತಾರೆ ಪ್ರತಿಫಲ ಕೊಡ್ತಾರೆ ನಾವ್ ಏನೇ ಕೆಲಸ ಮಾಡ್ರಿ ಆಸಕ್ತಿಯಿಂದ ಮಾಡಿ ರಿಸಲ್ಟ್ ಡೆಫಿನೆಟ್ ಆಗಿ ಯಾರು ಕೊಡ್ತಾರೆ ದೇವ್ರ್ ಕೊಡ್ತಾರೆ ದೇವ್ರ ಕೈ ರೀ ಅವತ್ತು ಅದರ ನೋಡಿ ಯೋಸೆಫು ಅವನ ಅಣ್ಣ ತಮ್ಮ ತೊಗೊಂಡ್ ಎಲ್ಲಿ ಮಾಡ್ಬಿಡ್ತಾರೆ ಐಗುಪ್ ದೇಶಕ್ಕೆ ಮಾರ್ಬಿಡ್ತಾರೆ ಬೇಜಾರಾಗ್ಬಿಡ್ತಾನೆ ಫೆಡ್ ಅಪ್ ಲೈಫ್ ಲೈಫೇ ಬಡ ಅನ್ಸ್ಬಿಡ್ತಾರ ಅವನ್ಗೆ ಆದ್ರೆ ದೇವ್ರವನ್ ಕೈಲಿ ಏನ್ ಕೆಲಸ ಕೆಲ್ಸ ಕೊಟ್ರ ಅದರ ಕೆಲ್ಸ ಸೇವಕಂತರ ಕೆಲಸ ಮಾಡ್ತಾನೆ ಅದರ ಆ ಕೆಲಸ ಮಾಡ್ಬೇಕಾರೆ ಎಷ್ಟೆಲ್ಲ ಅವ್ನು ತಿಂದಿರ್ತಾನೆ ಯೋಚನೆ ಮಾಡಿ ಅಂತಾನೆ ಅದ್ರ ಎಷ್ಟೆಲ್ಲ ಬೇಜಾರಾಗಿರ್ತಾನೆ ಆದರೆ ಕೈಗೆ ಸಿಕ್ಕಂತ ಕೆಲಸನ ಅವನು ನಾನು ಅಂತ ದೊಡ್ಡ ಶ್ರೀಮಂತನ ಮೊಮ್ಮಗ ನಮ್ಮಪ್ಪ ಅಬ್ರಾಹಂ ಗೊತ್ತಾ ಸರಿ ನಮ್ಮ ತಾತ ಅಬ್ರಾಹಂ ಗೊತ್ತಾ ಹ ನಮ್ಮ ತಾತ ಯಾರು ಹ ಹೇಸ ಗೊತ್ತಾ ಎಷ್ಟು ದೊಡ್ಡ ಶ್ರೀಮಂತ ಕುಟುಂಬ ಅಂತ ಏನಾರೋ ಅವನು ಇದ್ ಮಾಡಿತ್ತಾನ ಏನ್ ಕೊಟ್ಟಿರ್ತಾರ ದೇವರು ದೇವ್ರ ಮೇಲೆ ನಂಬಿಕೆಯಿಂದ ಏನ್ರಿ ಮಾಡಿತಾನ ಮಾಡಿತಾನಿ ನಿಮ್ ಬೈಬಲ್ ನ ಓದಿಂತೀರಿ ಅವ್ನ ಬಗ್ಗೆ ಹೇಳ್ಬೇಕ್ರೆ ಅವ್ನ ಯಾಯ ಕೈ ಕೆಲಸ ಎಲ್ಲ ಮುಟ್ಟದ್ನು ಎಲ್ಲ ದೇವ್ರು ಸಕ್ಸಸ್ ಮಾಡಿದ್ರಂತೆ ಆಶೀರ್ವಾದ ಮಾಡಿದ್ರು ಯಾಕೆ ದಟ್ ವಾಸ್ ಗಾಡ್ಸ್ ವಿಲ್ ದೇವ್ರೆ ಬರಬಾರ ಸಹಿತ ನೋಡ್ರಿ ಅಂತೀನಿ ಅವ್ನ ಏನೇ ಚಿಕ್ಕ ಕೆಲ್ಸ ಆಗ್ಲಿ ಅವಮಾನ ಆಗ್ಲಿ ನಾಚಿಕೆ ರೀ ಅಂತೀನಿ ಅದರ ಯಾವತ್ತರ ಒಂದ್ಸತಿ ನಮ್ಮ ಬೈಬಲ್ ರೆಕಾರ್ಡ್ ಇದೆಯಾ ಅದನ್ನೆಲ್ಲ ಹೇಳ್ಕೊಂಡ ಅಂತ ನಾನ್ ನಮ್ಮ ಅಪ್ಪ ಇಂಥವ್ರು ನಮ್ಮ ತಾತ ಇಂಥವ್ರು ಅಂತ ಏನೇನ್ ಹೇಳ್ಕೊಂಡಿದ ಯಾಕಪ್ಪ ತಾಪ ತಾತ ಐಗ ಉಪದೇಶಕ್ಕೆ ಬಂದಿರಲ್ವಾ ಬಂದು ಹೋಗೋರಲ್ಲ ಅವ್ರ ಅಜ್ಜಿ ಯಾರೇ ಮುತ್ತಜ್ಜಿ ಹಗಾರ್ ನಮ್ಮಅಮ್ಮ ನಮ್ಮ ಅಜ್ಜಿ ಇಲ್ಲೇ ಕೆಲಸ ಮಾಡಿದವೇ ಹೇಳ್ಕೊಂಡ್ರ ಹೇಳಿದ್ರೆ ಏನ್ ಮಾಡಿದ್ರಾಗ ಹ ಅದರ ಆದ್ರೆ ಏನು ಅಂದ್ರೆ ಏನು ಡಿಸ್ಕಷನ್ಸ್ ಎಲ್ಲ ಬೈಬಲ್ ಅಲ್ಲಿ ಅಂದ್ರೆ ಇವಲ್ಲ ನಮ್ಗೆ ಎಕ್ಸಾಂಪಲ್ಸ್ಗಳು ದೇವ್ರ ಮಕ್ಳು ಹೇಗಿರ್ಬೇಕು ಅಂತ ನೋಡ್ರಿಂತೀನಿ ಅದರ ದೀನತೆಯನ್ನು ತಗ್ಗಿಸ್ಕೊಂಡು ದೇವ್ರ ಕೈಗೆ ಒಪ್ಪಿಸ್ಕೊಂಡ್ಬಿಟ್ಕೊಂತೀನಿ ಅವ್ರು ಮಾಡಿರೋ ಸಣ್ಣ ಪುಟ್ಟ ಕೆಲಸಗಳನ್ನ ಮರ್ತೇ ಇಲ್ಲ ರೀ ಅದರ ಏನ್ ಮಾಡ್ತಾರೆ ಒಳ್ಳೆ ಉದ್ದಕ್ಕೆ ತಂದ್ಬಿಡ್ತಾರೆ ಫೋರ್ಟಿ ಫೋರ್ ರೆಗನೈಸ್ ಮಾಡ್ತಾರೆ ನೋಡಿರ್ತೀನಿ ಐಗುಪ್ ದೇಶದಲ್ಲಿ ಅಂತ ಫೋರ್ಟಿ ಫೋರು ಯಾರಿಗೂ ಇಲ್ದಿರೋ ಟ್ಯಾಲೆಂಟ್ ಈ ಮನುಷ್ಯನ್ಗೈತಲ್ಲ ಅಂತ ಏನ್ ಮಾಡ್ತಾರೆ ನೀನ್ ಎಲ್ಲಾ ವಿಚಾರದಲ್ಲಿ ನೀನೇ ಅಪ್ಪ ನನ್ನ ಸಂಸಾರದಲ್ಲಿ ಒಂದು ವಿಚಾರ ಬಿಟ್ರೆ ಮಾತ್ರ ಎಲ್ಲ ಅದನ್ನ ನೀನೇ ಟಾಪ್ ಅಂತ ಏನ್ಬಿಡ್ತಾರೆ ಫುಲ್ ಅಧಿಕಾರ ಕೊಡ್ತಾರೆ ಅಧಿಕಾರ ಮಿಸ್ಯೂಸ್ ಮಾಡೋದ್ನ ಇಲ್ಲ ಅದಲ್ಲೂ ಮೋಸ ಮಾಡ್ತಾರೆ ಸುಳ್ಳು ಹೇಳಿಬಿಟ್ಟು ಅವ್ನಿಗೆ ಏನ್ಮಾಡ್ತಾರೆ ಎಲ್ಲಿಗೆ ಹಾಕ್ತಾರೆ ಜೈಲ್ಗೆ ಹಾಕ್ತಾರೆ ಆ ಜೈಲಲ್ಲಿ ಹೋಗ್ಬೇಕಾರೆ ಅಲ್ಲೂ ಅಲ್ಲಿ ಏನು ಕೆಲಸ ಅವ್ನಿಗೆ ಬೈಬಲ್ ಓದ್ತೀರಿ ಏನಂತಂದ್ರೆ ಅವ್ರ ಕೈ ಕಾಲುಗಳನ್ನ ಸರ್ಪಣಿಗಳಿಂದ ಕಟ್ಟಾಕಿದ್ರು ಅಂತ ಕೀರ್ತನೆ ಓದ್ತೀರಿ ಅದರ ಅವಾಗ ಏನ್ ಕೆಲಸ ಕೊಡ್ತಾರೆ ಜೈಲಲ್ಲಿ ಏನು ಕೆಲಸ ಇರ್ಬೋದು ಮೋಸ್ಟ್ಲಿ ಇದ್ರೆ ಜೈಲಲ್ಲಿ ಏನ್ ಕೆಲಸ ಇರ್ತದೆ ಕೈದಿಗೆ ಕೈರಿಗೆ ಅಲ್ಲಿ ಅದಕ್ಕ ಸಂಬಂಧ ಪಟ್ಟ ಕೆಲಸಗಳ ಇರ್ತಾವ ಮೇಲ್ವಿಚಾರಣೆ ಅಲ್ಲೇ ಆ ಅಧಿಕಾರಿ ಇವನ್ ಮೇಲೆ ನಂಬಿಕೆ ಏನ್ ಆ ಜೈಲಿಗೆನೆ ಅದೇ ಮೇಲ್ವಿಚಾರಣೆ ಮಾಡಾಕ್ ಬಿಟ್ಟಿರ್ತಾರ ಮೇಲ್ವಿಚಾರಣೆ ಮಾಡಕ್ ಬಿಟ್ಟಿರ್ತಾರ ಕಸ ಹೊಡೆಯಕ್ ಬಿಟ್ಟಿರ್ತಾರೆ ಎಲ್ಲಾ ಬಾತ್ರೂಮ್ ಕ್ಲೀನ್ ಮಾಡಕ್ ಬಿಟ್ಟಿರ್ತಾರೆ ಅಲ್ವರ ಆಮೇಲೆ ಎಲ್ಲಾ ಸಣ್ಣ ಪುಟ್ಟ ಕೆಲ್ಸಗಳನ್ನ ಕೇವಲವಾಗಿ ಕೆಲಸ ಮಾಡಕ್ ಬಿಟ್ಟಿರ್ತಾರೆ ಫಸ್ಟ್ ಅಲ್ವರ ಆಮೇಲೆ ಏನ್ ಮಾಡ್ತಾರೆ ಅದನ್ನ ಅಬ್ಸರ್ವ್ ಮಾಡಿರ್ತಾರೆ ಇವನ್ ಇಂಟ್ರೆಸ್ಟ್ ನ ಅದ್ರಲ್ಲಿ ಏನ್ ಮಾಡಿರ್ತಾರೆ ಫೇತ್ಫುಲ್ನೆಸ್ ನ ನೋಡ್ಸಿರ್ತಾನೆ ಓಹೋ ಇವನು ಬೇರೆಯವ್ರ ತರ ಅಲ್ಲಪ್ಪ ಜೀವಾವಧಿ ಕೈದಿ ಇವನು ಜೀವಾವಧಿ ಶಿಕ್ಷೆಗೆ ಬಂದಿರ ಕೇಯ್ದಿ ಆದ್ರೂ ಏನ್ ಮಾಡ್ತಾವ್ನೆ ಹಂಬಿಕಾಸ್ತನಾಗ ಅವನೇ ಅಂತ ಅಂದ್ಬಿಟ್ಟು ಜೇಲರ್ ಏನು ಮಾಡ್ತಾನೆ ಇವಾಗ ಅವ್ನಿಗೆ ಜವಾಬ್ದಾರಿನ ಹ ದಿನಾನಿತ್ಯ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಬಂದಿರ್ತಾನೆ ಕೊನೆಗೆ ಏನ್ ಸ್ವಾತಂತ್ರ್ಯ ಕೊಟ್ಟಿರ್ತಾರೆ ಏ ಬೇಡಿಯಲ್ಲ ಬಿಚ್ಚಾಕಪ್ಪ ಅವನು ಎಲ್ಲಿ ಹೋಗಲ್ಲ ಬಿಡಯಾ ಅಂತ ಬಿಟ್ಬಿಡ್ತಾರೆ ಆಮೇಲೆ ಏನು ಮಾಡ್ತಾನೆ ಇವನ ಹೋಗಿ ಕನ್ಸನ್ನೆಲ್ಲ ಇಂಟರ್ಪ್ರಿಟ್ ಮಾಡಿತ್ತೆ ನೋಡ್ರ ಹಾ ಅವಾಗ ಅವ್ರ ಏನು ಮಾಡ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಅದರ ರಾಜನಿಗೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಯಾ ಮರ್ಸ್ಬಿಡ್ತಾರೆ ಮೋಸ ಓಡ ಓಡಓ ಇಮ್ ಜ್ಞಾಪಿಸ್ಕೊಂಡೆ ಇಲ್ಲ ಮರ್ತೋಗ್ಬಿಡ್ತಾರೆ ಮರ್ತೋಗ್ಬಿಡ್ತಾರೆ ಅಂತಂದ ತಕ್ಷಣ ಜೋಸಫ್ ಬೇಜಾರಾಗ್ಬಿಟ್ಟನಾ ಇಲ್ಲ ಮಾಡಿರಂತ ಎಲ್ಲಾ ಕೈ ಕೆಲಸಗಳನ್ನ ದೇವ್ರು ಏನು ಮಾಡಿದ್ರು ಆಶೀರ್ವಾದಿಸಿದ್ರು ಮೇಲಿಕ್ಕೆ ಏನು ಮಾಡಿದ್ರು ತಂದ್ರು ಇದೇ ತರ ದೇವ್ರ ಮಕ್ಕಳಿಗೆ ದೇವ್ರು ಏನು ಮಾಡ್ತಾರೆ ಟೆಸ್ಟ್ ಮಾಡ್ತಾರೆ ಭೂಲೋಕ ರಕ್ಷಣೆಗೆ ಬರೋಂಥ ಪಿತೃಗಳನ್ನೇ ಇಷ್ಟೆಲ್ಲಾ ಹಾಕಿ ಉಪ್ಪದ್ರಾ ಟೆಸ್ಟ್ ಮಾಡೋರು ಅಂತಂದ್ರೆ ನಮ್ಮನ್ನ ಏನೂ ಜಾಲೆಗೆ ಬಿಟ್ಬಿಡ್ಬೇಕು ಅಂತಂದ್ರೆ ನಾವ್ ದೇವರ ಮಕ್ಳೆ ಅಲ್ಲ ಬೈಬಲ್ ಹೇಳ್ತಾರೆ ಗೊತ್ತಾ ಏನ್ರಿ ದೇವ್ರ ನಮ್ನ ಶಿಕ್ಷಿಸ್ತೀರಾ ಬಿಟ್ರೆ ನಾವ್ ಎಂತವ್ರಂತೆ ಹಾ ಎಂತವ್ರಂತೆ ಇಬ್ರ ಪತ್ರಿಕೆ ಹಾ ಯಾಕೆ ಬೈಬಲ್ ಒಬ್ರೇ ಓದದ ಮಿಕ್ದೋರ್ ಯಾರು ಓದಲ್ಲ ಇಪ್ಪತ್ತೆಂಟ್ ಜನದಲ್ಲಿ ಒಬ್ರೆ ಓದೋದ ಬೈಬಲ್ ಮಿಗ್ಜೋರೆಲ್ಲಾ ಓದಿಲ್ಲ ಬೈಬಲ್ ಹಾ ನಿಮ್ಗೆಲ್ಲಾ ಸಭೆಗಳಲ್ಲಿ ಯಾರು ಬೈಬಲ್ ಕಳ್ಸಿ ಕೊಟ್ಟಿಲ್ವಾ ತನ್ ಮಕ್ಳಿಗೆ ಶಿಕ್ಷದು ಆ 6 ಇಸ್ ಲಾನ್ ಏನ ಅರ್ಥ ದೇವರ ಪ್ರೀತಿ ಅಲ್ಲ ಇಲ್ಲ ಅವನಲ್ಲಿ ಆ ಓದ್ರಿ ಇಬ್ರೂಸ್ 12 ಚಾಪ್ಟರ್ ಪಾಠ ಮಾತ್ ಹೆಂಗಿರಬೇಕು ಗೊತ್ತಾ ವಾಚ್ಯ ಹೆಂಗ್ ಹೇಳ್ತಾರ ಹಾಗೆ ಮಾತಾಡಬೇಕು ರೀ ಓದ್ರಿ ಇಬ್ರೂಸ್ 12 ಚಾಪ್ಟರ್ ಅಲ್ಲಿ 8 ವಾಚ್ಯ ಓದಿ ತಂದೆಯಿಂದ ತನ್ ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗ ಉಂಟಾಗದಿದ್ದರೆ ನೀವು ಆಧಾರದಿಂದ ಹುಟ್ಟಿದವರೇ ಹೊರತು ಪುತ್ರರಲ್ಲ ನೋಡ್ರ ಆಧಾರದಿಂದ ಹುಟ್ಟಿದವರು ಅಂತಂದ್ರೆ ಇಂಗ್ಲೀಷ್ ಹೇಳ್ತಾರೆ ಬಾಸ್ಟರ್ಡ್ಸ್ ಅಂತ ಹೇಳ್ತಾರೆ ಅಲ್ಲರ ಅಂದ್ರೆ ನೀವು ಸ್ವಂತ ತಾಯಿ ಮಕ್ಕಳು ಅಲ್ಲ ಅಂತ ಅರ್ಥ ಮಕ್ಕಳೇ ಅಲ್ಲ ಅಂತ ಅರ್ಥ ಅದರ ಹಾಗಾದ್ರೆ ದೇವ್ ನಮ್ದು ಏನ್ ಮಾಡ್ತಿರ್ಬೇಕು ಅವಾಗ ಇಂಥದೆಲ್ಲ ಸಣ್ಣ ಪುಟ್ಟ ಕೊಟ್ಟಿ ಕೊಟ್ಟು ಏನ್ ಮಾಡ್ತಿರ್ಬೇಕು ನಮ್ ನಂಬಿಕಸ್ತರಾಗಿರೋದ್ನ ಪರೀಕ್ಷೆ ಮಾಡ್ತಾ ಇರ್ಬೇಕು ಅವಾಗ ಅರ್ಥ ದೇವ್ರ ದೃಷ್ಟಿ ನಮ್ಮ ಮೇಲೆ ಐತಿ ಅಂತ ದೇವ್ ನಮ್ನ ಏನ್ ಮಾಡ್ತಾವ್ರೆ ಅಬ್ಸರ್ವ್ ಮಾಡ್ತಾವ್ರೆ ಏನ್ ಮಿಸ್ಟೇಕ್ ಮಾಡ್ತಾರೆ ಮಾಡ್ತಾವ್ರೆ ಅಂತ ಅರ್ಥ ಕಾರ್ಯಾಚನ ಮಾಡ್ತಾರಲ್ಲ ಅಂತ ತಿಳ್ಕೊಳ್ರಿ ಅವಾಗೇನಪ್ಪ ಮೀನಿಂಗ್ ಅಂತಂದ್ರೆ ಏನ್ರಿ ಏನ್ರಿ ಅದಕ್ಕೆ ನಮ್ಮ ಕೈ ಕೆಲ್ಸನ ದೇವ್ರ ಮೇಲೆ ಭರವಸೆ ಹಾಕಿ ಕೊಟ್ಟವಾಗ ಖಂಡಿತವಾಗೋ ದೇವ್ರೇನ್ ಮಾಡ್ತಾರೆ ಎಲ್ಲವನ್ನು ಒಳ್ಳೇದಿಗಾಗೆ ಮಾರ್ಪಾಡು ಮಾಡ್ತಾರೆ ಬೈಬಲ್ ಹೇಳ್ತಾರೆ ರೋಮಾಪುರದಲ್ಲಿ ಎಂಟು ಇಪ್ಪತ್ತೆಂಟಲ್ಲಿ ಏನ್ ಹೇಳ್ತಾರೆ ಯಾರು ದೇವ್ರನ್ನ ಪ್ರೀತಿಸೋರ ಇದಕ್ಕಾಗಿ ಹಾ ಎಲ್ಲಾ ಕಾರ್ಯಗಳು ಅನುಕೂಲವಾಗಿರುತ್ತವೆ ನೋಡ್ರಾ ನಾವು ದೇವ್ರನ್ನ ಪ್ರೀತಿ ಮಾಡೋಕೆ ಫಸ್ಟ್ ಅದಕ್ಕೆ ನಾವು ದೇವ್ರನ್ನ ಪ್ರೀತಿ ಮಾಡಲ್ಲ ಅಂತಂದ್ರೆ ಎಲ್ಲ ಕಾರ್ಯಗಳು ನಮ್ಗ ಅನುಕೂಲ ಆಯ್ತದ ಅನುಕೂಲ ಆಯ್ತದೆ ನಮ್ಗೆ ಅನುಕೂಲ ಆಗ್ಬೇಕು ಅಂತಂದ್ರೆ ನಾವು ಏನಾಗಿರ್ಬೇಕು ಹ ದೇವ್ರನ್ನ ಪ್ರೀತಿ ಮಾಡೋರಾಗಿರ್ಬೇಕು ಹೆಂಗೆ ಪ್ರೀತಿ ಮಾಡ್ತೀನಿ ಬಿಟ್ಟು ನಾವು ಪ್ರೀತಿ ಮಾಡ್ತೀನಿ ಪ್ರೀತಿ ಮಾಡ್ತೀನಿ ಬರೀ ಡೈಲಾಗ್ ಕುಡಿಯೋದಲ್ಲ ಅದನ್ನ ಎಲ್ಲಿ ನೋಡಿಸ್ಬೇಕು ನಮ್ ನಡವಳಿಕೆ ಕೃತ್ಯದಲ್ಲಿ ನೋಡಿಸ್ಬೇಕು ಅಲ್ದರ ಬೈಬಲ್ ಎಷ್ಟು ಎಕ್ಸಾಂಪಲ್ಸ್ ರೀ ಅಲ್ವರ ಲವ್ ಇನ್ ಆಕ್ಷನ್ ಸುಮ್ಮನೆ ಲವ್ ಐತೆ ಲವ್ ಐತೆ ಲವ್ ಐತೆ ಅಂತ ಆಯ್ತದ ಆ ಏನ್ ಮಾಡ್ಬೇಕನ್ನ ಕಾರ್ಯದಲ್ಲಿ ನಾವು ನೋಡಿಸ್ಬೇಕು ಕಾರ್ಯದಲ್ಲಿ ನೋಡಿಸಿಲ್ಲ ಅಂತಂದ್ರೆ ಅದರ ಏನು ಪ್ರಯೋಜನ ಇಲ್ಲ ಅಲ್ದರ ಅದಕ್ಕೆ ನೋಡ್ಬೇಕ್ರೆ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ನಾವು ನಾಳೆ ಬಗ್ಗೆ ತಿಂಕ್ ಮಾಡ್ಬೇಕಂದ್ರೆ ಎಷ್ಟು ಮಟ್ಟಿಗೆ ಥಿಂಕ್ ಮಾಡಬೇಕು ಎಷ್ಟು ಮಟ್ಟಿಗೆ ತಿಂಕ್ ಮಾಡಬಾರ್ದು ಅಲ್ದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರೋಸುಗಳೇ ನೆಕ್ಸ್ಟ್ ವೀಕ್ ಏನು ಮಾಡೋಣ ಇದ ಕಂಟಿನ್ಯೂ ಮಾಡಣ ಇಂದ ಇನ್ನೊಂದು ಅನೌನ್ಸ್ಮೆಂಟ್ ಬರುವಂತ ಜುಲೈ ಒಂಬತ್ತನೇ ತಾರೀಕು ನಮ್ಮ ದಾವಣಗೆರೆಯಲ್ಲಿ ಹಾಫ್ ಡೇ ಕನ್ವೆನ್ಷನ್ ಇದೆ ದಯವಿಟ್ಟು ಎಲ್ಲಾ ಸಹೋದರ ಸಹೋದರಿಗಳು ಬರಬೇಕು ಯಾವುದೇ ಕಾರಣಕ್ಕೂ ಯಾವ ಸಹೋದರ ಸಹೋದರಿಗಳು ಯಾರು ಬಿ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ ಓಕೆನಾ ಮೋಹನ್ ಬದ್ರು ನಿಮ್ ವಾಯ್ಸ್ ತುಂಬಾ ಡಿಸ್ಟರ್ಬೆನ್ಸ್ ಇದೆ ನಿಮ್ ಮೈಕಲ್ ಕೇಳಿಸ್ತಾ ಇಲ್ಲ ನೀವು ಆಮೇಲೆ ಫೋನ್ ಮಾಡಿ ನಾನು ಹೇಳ್ತೀನಿ ಮೋಹನ್ ಮೋಹನ್ ಬ್ರದರ್ ನೀವು ಮೈಕಲ್ಲಿ ಮಾತಾಡೋದು ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿರಿ ಮೋಹನ್ ಬೃದರ್ ಒಂದ್ ನಿಮಿಷ ಅನ್ಮ್ಯೂಟ್ ಮಾಡಕ್ ಹೋಗ್ಬಿಡಿ ಹೇಳೋದನ್ನ ಫಸ್ಟ್ ಕೇಳಿಸ್ಕೊಳ್ಳಿ ನೀವು ಮಾತಾಡ್ತಾ ಇರೋದು ಯಾರಿಗೂ ಕೇಳಿಸ್ತಾ ಇಲ್ಲ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಆಮೇಲೆ ಫೋನ್ ಮಾಡಿ ನಿಮ್ಗೆಲ್ಲ ಡೀಟೇಲ್ಸ್ ಹೇಳ್ತೀನಿ ಓಕೆನಾ ಆಮೇಲೆ ಎಲ್ಲ ಸಹೋದರ ಸಹೋದರಿಗಳು ಬರೋದಕ್ಕೆ ಮಾಡಿ ಪ್ಲಾನ್ ಮಾಡ್ಕೊಳ್ಳಿ ಬೆಳಿಗ್ಗೆ ಹತ್ತುವರೆ ಇಂದ ಹಿಡ್ದು ಮಧ್ಯಾಹ್ನ ಎರಡೂವರೆವರೆಗೂ ಇರ್ತಾರೆ ಎಲ್ಲಾರ್ಗೂ ಊಟದ ವ್ಯವಸ್ಥೆ ಮಾಡಿತಿರಿ ಯಾರೋ ಒಂದಿನ ಮುಂಚೆ ಬರ್ತಾರೆ ಅಂತಂದ್ರು ಕೂಡ ಮಲ್ಗಕ್ಕೆ ವ್ಯವಸ್ಥೆ ಮಾಡ್ತೀರಿ ಇಕ್ಲಿಶಾದಲ್ಲೇ ಸೊ ದಯವಿಟ್ಟು ಎಲ್ಲಾ ಸಹೋದರ ಬರಬೇಕಾಗಿ ನಿಮ್ಮ ನಿಮ್ಮಂತ ನಿಮ್ಮ ಮಾಡ್ತಾರೆ ವಿನಂತಿ ಅದರಿಂದ ಏನು ಮುಖ್ಯವಾಗಿ ದಾವಣಗೆರೆ ಸಹೋದರ ಸೋದರಿಗಳು ಅವರು ಮೊದಲನೇ ಬಾರಿಗೆ ಒಂದು ಸಣ್ಣದ ಒಂದು ಪ್ರಮಾಣದಲ್ಲಿ ಮಾಡ್ತಾ ಇದ್ದರೆ ಅನೇಕ ಜನಗಳು ಎಲ್ಲರನ್ನು ಪಬ್ಲಿಕ್ ಆಗಿ ಕರೆದಿಲ್ಲ ಸದಿಂದ ಏನ್ರಿ ಒಂದು ದೇವ ಕೃಪೆ ಇದ್ದರೆ ಒಂದು ನೂರು ಜನವರೆಗೂ ಸೇರ್ಬೋದು ದಯವಿಟ್ಟು ಏನು ಮಾಡಿ ಎಲ್ಲಾ ಸಹೋದರ ಸಹೋದರಿಗಳು ಮುಖ್ಯವಾಗಿ ಇಲ್ಲಿ ಕೇಳೋಂಥ ಎಲ್ಲ ಪಾಠ ಕೇಳೋಂಥ ಎಲ್ಲ ಸೋದರ ಸೋದರುಗಳು ಬರಬೇಕಾಗಿ ನಿಮ್ಮ ಹತ್ರ ಮಾಡ್ತೀನಿ ಕೇಳ್ಕೊತೀನಿ ಓಕೆನರಾ ನಿಮ್ಗೇನೋ ಅದ್ರ ಬಗ್ಗೆ ಡೌಟು ಕ್ವಶನ್ಸು ಏನಾರೋ ಅನಿಸಿಕೆಗಳಿತ್ತು ಅಂತಂದ್ರೆ ದಯವಿಟ್ಟು ನಿಮ್ ನಮ್ಮ ಹತ್ರ ಫೋನ್ ಮಾಡಿ ಅದ್ರ ಬಗ್ಗೆ ಏನು ಮಾಡ್ತೀಯಾ ಎಲ್ಲ ಡೀಟೇಲ್ಸ್ಗಳು ಹೇಳ್ತೀರಿ ಓಕೆನಾ ಸರಿ ಯಾರಿಗೇನೋ ಡೌಟ್ಸ್ ಇದ್ಯಾ ಕ್ವಶನ್ಸ್ ಇದೆಯಾ ಪ್ರಶ್ನೆ ಇದೆಯಾ